একটু জানাই দাঁড়া, বেগে বেগে জানাই। ನೋಡ್ರಿ, ಇವಾಗಲೇ ನಾವು ಕರಾವಳಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ ನಂತರ ಮಲೆನಾಡು ಮುಗೀತು, ಆಮೇಲೆ ಉತ್ತರ ಮೈದಾನ ಮುಗೀತು. ಇವತ್ತು ನಾವು ದಕ್ಷಿಣ ಮೈದಾನದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ನು ಜಾಯ್ನ್ ಆಗ್ತಿದಾರ, ಬೇಗ ಬೇಗ ಜಾಯ್ನ್ ಆಗಿ. ಎಸ್, ನಿನ್ನೆ ಕ್ಲಾಸ್ ಅಲ್ಲಿ ನಾವು ಉತ್ತರ ಮೈದಾನದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನಾದರೂ ಕ್ವಶನ್ಸ್ ಇದ್ರೆ ಕ್ವಶನ್ಸ್ಗಳನ್ನ ಕೇಳಿ. ಎನಿ ಡೌಟ್ಸ್? ನೋ, ಓಕೆ. ಎಸ್, ಆಗ್ಲಿ, ಜಾಯ್ನ್ ಆಗಿ, ಬೇಗ ಬೇಗ ಜಾಯ್ನ್ ಆಗಿ. ಎಸ್ ನೋಡ್ರಿ, ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ತುಂಗಭದ್ರಾ ಏನ್ ಮಾಡತ್ತಂತ ಹೇಳಿದ್ರೆ, ತುಂಗಭದ್ರಾ ನದಿ ಸೊ ಪ್ರಾಕೃತಿಕವಾಗಿ ಮೈದಾನವನ್ನ ಎರಡು ಭಾಗಗಳನ್ನಾಗಿ ಮಾಡುತ್ತಾ, ಒಂದು ಉತ್ತರ ಮೈದಾನ ಮೇಲ್ಗಡೆ ಇರೋದು, ಇನ್ನೊಂದು ದಕ್ಷಿಣ ಮೈದಾನ. ಉತ್ತರ ಮೈದಾನದಲ್ಲಿ ಬ್ಲ್ಯಾಕ್ ಸಾಯಿಲ್ ಇರುತ್ತೆ, ದಕ್ಷಿಣ ಮೈದಾನದಲ್ಲಿ ರೆಡ್ ಸಾಯಿಲ್ ಇದೆ. ರೆಡ್ ಸಾಯಿಲ್ ಯಾವಾಗ ಫಾರ್ಮೇಶನ್ ಆಗ್ತಾ ಬಂದಿದೆ ಅಂತಂದ ಹೇಳಿದ್ರೆ, ಗೊಂಡ್ವಾನ ಲ್ಯಾಂಡ್ ಬ್ರೇಕ್ ಆಗೋ ಟೈಮ್ ಅಲ್ಲಿ. ಸೊ ಇಗ್ನಿಸಿಯಸ್ ಅಗ್ನಿ ಶಿಲೆಗಳು ಏನಂತ ಹೇಳಿದ್ರೆ, ಶಿಥಿಲೀಕರಣಗೊಂಡು. ಶಿಥಿಲೀಕರಣ ಅಂತಂದ ಹೇಳಿದ್ರೆ, ದೊಡ್ಡ ದೊಡ್ಡ ಶಿಲೆಗಳು ಚಿಕ್ಕ ಚಿಕ್ಕ ಶಿಲೆಗಳಾಗಿ, ಅಂದ್ರೆ ಶಿಥಿಲೀಕರಣದ ಏಜೆಂಟ್ಸ್ ಗಳು ಅಂತ ಡಿನುಡಿಯೇಷನ್ ಅಂತ ಹೇಳ್ತೀವಿ. ಗಾಳಿಯಿಂದ ಶಿಥಿಲೀಕರಣ ಹೊಂದಬಹುದು, ಅಥವಾ ನೀರಿನಿಂದ ಆಗ್ಬೋದು, ಅಥವಾ ಮಳೆ ನೀರಿನಿಂದ ಆಗ್ಬೋದು. ಸೊ ಅಥವಾ ಟೆಂಪರೇಚರ್ ಇಂದ, ಶಾಖದಿಂದ ಆಗ್ಬೋದು. ಸೊ ಯಾವುದೇ ಒಂದು ಏನಂತಂದ ಹೇಳಿದ್ರೆ, ಏಜೆಂಟ್ ಅನ್ನ ಇಟ್ಕೊಂಡು ಏನಂತಂದ ಹೇಳಿದ್ರೆ ಪುಡಿ ಪುಡಿ ಆಗೋದು ಶಿಲೆಗಳೇನಂತಂದ ಹೇಳಿದ್ರೆ, ಪುಡಿ ಪುಡಿ ಆಗಿ ಸಣ್ಣ ಮಣ್ಣಾಗೋದನ್ನ ನಾವೇನಂತ ಕರಿತೀವಿ, ಶಿಥಿಲೀಕರಣ ಅಂತೀವಿ. ಇಗ್ನಿಸಿಯಸ್ ರಾಕ್ಸ್ ಶಿಥಿಲೀಕರಣ ಹೊಂದೋದ್ರಿಂದ, ಅದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ, ಸೊ ಮಣ್ಣು ಯಾವ ತರ ಕಾಣಿಸುತ್ತೆ ಅಂತಂದ ಹೇಳಿದ್ರೆ, ಸೊ ರೆಡ್ ಕಲರ್ ಕಾಣಿಸುತ್ತೆ, ಅದು ಕೆಂಪು ಮಣ್ಣು ಅಂತ ಕರಿತೀವಿ. ಸೊ ಲಾವಾದಿಂದ, ಲಾವಾದಲ್ಲಿ ಬಸಾಲ್ಟ್ ಸಾಲ್ಟ್ ಇರೋದ್ರಿಂದ ಅದು ಶಿಥಿಲೀಕರಣ ಹೊಂದೋದ್ರಿಂದ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ, ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ. ಸೊ ಉತ್ತರ ಮೈದಾನದಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ, ದಕ್ಷಿಣ ಮೈದಾನದಲ್ಲಿ ಏನಿದೆ, ರೆಡ್ ಸಾಯಿಲ್ ಇದೆ. ಸೊ ಯಾವ ಜಿಲ್ಲೆಗಳು ಬರ್ತಾವ ಅಂತಂದ ಹೇಳಿದ್ರೆ, ಕೋಲಾರ, ಸೊ ಬೆಂಗಳೂರು ಗ್ರಾಮಾಂತರ, ಆಮೇಲೆ ಬೆಂಗಳೂರು ನಗರ, ಮಂಡ್ಯ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು. ಸೊ ಇಷ್ಟು ಜಿಲ್ಲೆಗಳೇನಂತಂದ ಹೇಳಿದ್ರೆ ದಕ್ಷಿಣ ಮೈದಾನದಲ್ಲಿ ಬರ್ತಾವ. ಚಿಕ್ಕಮಗಳೂರು ಅರ್ಧ ಭಾಗ ಏನಂತಂದ ಹೇಳಿದ್ರೆ, ಇವನ್ ಶಿವಮೊಗ್ಗ ಕೂಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ, ಇವತ್ರದ ಅರ್ಧ ಭಾಗ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಬರುತ್ತೆ, ಇನ್ನರ್ಧ ಭಾಗ ಏನಂತಂದ ಹೇಳಿದ್ರೆ ದಕ್ಷಿಣ ಮೈದಾನದಲ್ಲಿ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಇದನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ, ದಕ್ಷಿಣ ಮೈದಾನವನ್ನ ಮೈಸೂರು ಪ್ಲೇಟಿವ್ ಅಂತಂದು ಕರಿತೀವಿ. ಏನಂತ ಕರಿತೀವಿ, ಮೈಸೂರು ಪ್ಲೇಟಿವ್ ಅಲ್ಲಿ ಬರುತ್ತೆ ಅಂತಂದ ಹೇಳ್ತೀವಿ. ಮೈಸೂರು ಪ್ಲೇಟಿವ್ ಅಂತಂದು ಹೇಳಿದ್ರೆ, ಸೊ ಇದೊಂದು ದೊಡ್ಡ ಭಾಗ. ಸೊ ಇದರಲ್ಲಿ ಏನಂತಂದ ಹೇಳಿದ್ರೆ, ರೆಡ್ ಸಾಯಿಲ್ ಜಾಸ್ತಿ ಇರುತ್ತೆ. ಇದು ಇವನ್ ಏನಂತಂದ ಹೇಳಿದ್ರೆ, ಸೊ ತಮಿಳುನಾಡು, ಆಂಧ್ರ ಪ್ರದೇಶ ಈ ಕಡೆ ಏನಂತಂದ ಹೇಳಿದ್ರೆ ಹರಡ್ಕೊಂಡೈತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಅದ್ರಲ್ಲಿ ದಕ್ಷಿಣ ಮೈದಾನದಲ್ಲಿ ನೆನ್ಪಿಟ್ಕೋಬೇಕು. ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ನಾವು ಡಿಸ್ಕಷನ್ ಮಾಡಿದೀವಿ, ನಿಮ್ಗೆ ಗೊತ್ತೈತೆ, ಎಲ್ಲ ಪಾಯಿಂಟ್ಸ್ ಗಳು ಗೊತ್ತೈತೆ. ಸೊ ಇದರಲ್ಲಿ ಕೆಂಪು ಮಣ್ಣು ಜಾಸ್ತಿ ಇದೆ ಏನಂತಂದ ಹೇಳಿದ್ರೆ, ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು ಜಾಸ್ತಿ ಇರೋದ್ರಿಂದ, ಸೊ ಇಲ್ಲಿ ರಾಗಿಯನ್ನ, ಭತ್ತವನ್ನ ಜಾಸ್ತಿ ಬೆಳೀತಾರೆ. ಇವನ್ ಹಿಪ್ಪು ನೇರಳೆ ಅನ್ನೋ, ಆಮೇಲೆ ಹೊಗೆ ಸೊಪ್ಪು, ತಂಬಾಕು ಅಂತಂದ ಹೇಳ್ತೀವಿ, ಟೊಬ್ಯಾಕೋ, ಆಮೇಲೆ ಕಬ್ಬು, ಆಮೇಲೆ ದ್ವಿದಳ ಧಾನ್ಯಗಳನ್ನ ಎಲ್ಲ ಏನಂತಂದ ಹೇಳಿದ್ರೆ, ಸೊ ಇಲ್ಲಿ ಜಾಸ್ತಿ ಬೆಳೀತಾರ. ಸೊ ಒಂದ್ ಕ್ವಶನ್ ಏನಂತಂದ ಹೇಳಿದ್ರೆ, ಟೊಬ್ಯಾಕೋ ಅಂತಂದ ಹೇಳಿದ್ವಲ್ಲ, ಹೊಗೆ ಸೊಪ್ಪು, ತಂಬಾಕು, ತಂಬಾಕಿನಲ್ಲಿ ಯಾವ ಕಂಟೆಂಟ್ ಇರುತ್ತೆ, ಯಾವ ಕೆಮಿಕಲ್ ಇರುತ್ತೆ, ಬೇಗ ಮೆಸೇಜ್ ಹಾಕಿ. ಸೊ ಎಲ್ಲರೂ ಇವಾಗ್ಲೇ ಹೇಳ್ತಾ ಇದ್ದೀನಿ, ಪ್ರತಿ ಸಾರಿನೂ ಹೇಳ್ತಾ ಇದ್ದೀನಿ, ಹೋಸ್ಟ್ ಗೆ ಮೆಸೇಜ್ ಮಾಡಕ್ ಹೋಗ್ಬೇಡಿ, ಕೋ ಹೋಸ್ಟ್ ಗೆ ಮೆಸೇಜ್ ಮಾಡಿ. ಎಸ್ ನೋಡ್ರಿ, ಇಲ್ಲಿ ಕೆಂಪು ಮಣ್ಣು ಇರೋದ್ರಿಂದ ಅದಕ್ಕೆ ತಕ್ಕಂತಹ ಏನಂತಂದ ಹೇಳಿದ್ರೆ, ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ, ಬೆಳೆಗಳನ್ನ ಬೆಳಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡ್ಬೇಕು. ಆಮೇಲೆ ರೆಡ್ ಸಾಯಿಲ್ ಅಂದ ತಕ್ಷಣ ನಮ್ಗೆ ಕೇಳೋ ಕ್ವಶನ್ಸ್ ಗಳು ಏನೇನಂತಂದ ಹೇಳಿದ್ರೆ, ರೆಡ್ ಸಾಯಿಲ್ ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಬ್ಬಿಣದ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಫೆರಸ್ ಕಂಟೆಂಟ್ ಜಾಸ್ತಿ, ಎಲ್ಲ ಒಂದೇ, ಫೆರಸ್ ಅಂದ್ರೂ ಒಂದೇ, ಐರನ್ ಅಂದ್ರೂ ಒಂದೇ, ಎಫ್ ಇ ಅಂದ್ರೂ ಒಂದೇ. ಸೊ ಇದ್ರ ಇರೋದ್ರಿಂದ ಏನಾಗತ್ತೆ ಅಂತಂದ ಹೇಳಿದ್ರೆ, ಆ ಸಾಯಿಲ್ ರೆಡ್ ಕಲರ್ ಕಾಣಿಸುತ್ತೆ. ಅಂದ್ರೆ ಇವಾಗ ನೋಡ್ರಿ, ಇವಾಗ ಒಂದು ಸ್ಟೋನ್ ಇದೆ, ಇಗ್ನಿಷಿಯಸ್ ರಾಕ್ ಇದೆ, ಇದರಲ್ಲಿ ಏನಿದೆ ಅಂತಂದ ಹೇಳಿದ್ರೆ, ಐರನ್ ಕಂಟೆಂಟ್ ಇದೆ, ಇದು ಶಿಥಿಲೀಕರಣ ಹೊಂದುತ್ತೆ. ಅಂದ್ರೆ ಈಗ ನೀವು ತುಕ್ಕು ಹಿಡಿದ ಕಲರ್ ನೋಡಿದಿರಿ, ಸೊ ಅದು ಕೂಡ ಏನಂತಂದ ಹೇಳಿದ್ರೆ ಒಂಥರ ಕೆಂಪು ತರಾನೇ ಇರುತ್ತೆ. ಸೊ ಅವಾಗ ಏನಾಗತ್ತೆ ಅಂತಂದ ಹೇಳಿದ್ರೆ, ಐರನ್ ಕಂಟೆಂಟ್ ಇರೋ ಮಣ್ಣು ಯಾವ ತರ ಕಾಣಿಸುತ್ತೆ ಅಂತಂದ ಹೇಳಿದ್ರೆ, ಕೆಂಪು ಮಣ್ಣಾಗಿ ಕಾಣಿಸುತ್ತೆ, ಕೆಂಪು ಕಲರ್ ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನ ಕೆಂಪು ಮಣ್ಣು ಅಂತ ಕರಿತೀವಿ. ಇದಷ್ಟೇ ಇಲ್ಲ ನೋಡಿ, ಇದು ಸಾಯಿಲ್ ಅಲ್ಲೇ ಆಯ್ತು, ರೆಡ್ ಸಾಯಿಲ್. ಈವನ್ ಮಂಗಳ ಗ್ರಹದಲ್ಲಿ ಕೂಡ ಏನಂತಂದ ಹೇಳಿದ್ರೆ, ಮಂಗಳ ಗ್ರಹವನ್ನ ಅಂಗಾರಕ ಅಥವಾ ನಾವು ಇನ್ನೊಂದೇನ್ ಕರಿತೀವಿ, ಕೆಂಪು ಗ್ರಹ ಅಂತ ಕರಿತೀವಿ. ರೀಸನ್ ಏನಂತಂದ ಹೇಳಿದ್ರೆ, ಮಂಗಳ ಗ್ರಹದಲ್ಲೂ ಕೂಡ
ಕಬ್ಬಿಣದ ಕಂಟೆಂಟ್, ಕಬ್ಬಿಣದ ಆಕ್ಸೈಡ್ ಕಂಟೆಂಟ್ ಏನಿದೆ ಜಾಸ್ತಿ ಇರೋದ್ರಿಂದ ಅದನ್ನ ನಾವು ಅದನ್ನ ಆ ತರ ಕರಿತೀವಿ. ಸೊ ಮತ್ತೆ ಎಲ್ಲಿ ಕರಿತೀವಿ ನೋಡ್ರಿ, ಕೆಂಪು ಮಣ್ಣು, ರೆಡ್, ಐರನ್ ಕಂಟೆಂಟ್ ಎಲ್ಲಿ ಜಾಸ್ತಿ ಇದೆ. ಓಕೆ, ಇನ್ನೊಂದು ಆರ್ ಬಿ ಸಿ ಸೆಲ್ಸ್ ಗಳು ಬರ್ತಾವೆ ನೋಡ್ರಿ, ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು. ಅದರಲ್ಲಿ ಏನಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ಹಿಮೋಗ್ಲೋಬಿನ್ ಅಲ್ಲಿ ಕಬ್ಬಿಣ ಅಂದ್ರೆ ಐರನ್ ಕಂಡು ಬರೋದ್ರಿಂದ ಸೊ ಆ ರಕ್ತ ಯಾವ ತರ ಕಾಣಿಸುತ್ತೆ ಅಂತಂದ್ ಹೇಳಿದ್ರೆ ಕಲರ್ ಎಸ್ ಕೆಂಪಾಗಿ ಕಾಣಿಸುತ್ತೆ. ಆಮೇಲೆ ಇದ್ರ ಹಿಮೋಗ್ಲೋಬಿನ್ ವರ್ಕ್ ಏನಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನ ಏನ್ ಮಾಡೋದು ಅಂತಂದ್ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಸರಬರಾಜು ಮಾಡೋದು. ಎಸ್ ಅರ್ಥ ಆಯ್ತಾ ಇಷ್ಟು? ಎಸ್, ನಾನು ಆಗ್ಲೇ ಏನೋ ಒಂದು ಕ್ವಶನ್ ಕೇಳಿದೆ. ಎಸ್, ಅದ್ರದ್ದು ಆನ್ಸರ್ ಏನು? ವೆರಿ ಗುಡ್, ತುಂಬಾ ಜನ ಆನ್ಸರ್ ಮಾಡಿದ್ದೀರಾ. ಸೊ ಮೊದಲ ಎರಡು ಇಬ್ಬರು ಜನ ಯಾರಂತಂತ ಹೇಳಿದ್ರೆ ಜ್ಯೋತಿ ಮತ್ತು ಸ್ನೇಹ. ವೆರಿ ಗುಡ್, ಹುಡುಗರಲ್ಲಿ ಕಲ್ಯಾಣ್. ಓಕೆ, ಸೊ ಇನ್ ತುಂಬಾ ಜನ ಮಾಡಿದ್ದೀರಾ. ಮೊದಲನೇದು ಒಂದು ಎರಡು ಮೂರು ಜನ ಅಷ್ಟು ನಾನು ಏನಂತಂದು ನೇಮ್ ತಗೊಂತೀನಿ. ಸೊ ವೆರಿ ಗುಡ್, ಎಲ್ಲರೂ ಮಾಡಿದ್ರ. ಟೊಬ್ಯಾಕೋದಲ್ಲಿ ಯಾವ ಕೆಮಿಕಲ್ ಇರುತ್ತೆ ಅಂತಂದ ಹೇಳಿದ್ರೆ ನಿಕೋಟಿನ್ ಇರುತ್ತೆ. ಸೊ ಏನಿರುತ್ತೆ? ನಿಕೋಟಿನ್ ಇರುತ್ತೆ. ಸೊ ಇದನ್ನ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಸದಾನಂತರ ನೋಡ್ರಿ, ದಕ್ಷಿಣ ಮೈದಾನದಲ್ಲಿ ಬರುವಂತ ಏನಂತಂದ ಹೇಳಿದ್ರೆ ಕೆಲವೊಂದು ಪರ್ವತಗಳನ್ನ ನಾವು ನೋಡ್ಬೇಕು. ಒಂದೇನಂತಂದ ಹೇಳಿದ್ರೆ ಮುಳ್ಳಯ್ಯನಗಿರಿ ಬರುತ್ತೆ, ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಸೊ ಕರ್ನಾಟಕದ ಏನಂತಂದ ಹೇಳಿದ್ರೆ ಅತಿ ಎತ್ತರದ ಪರ್ವತ ಅಂತ ಹೇಳ್ತೀವಿ ಕುದುರೆ ಮುಖ. ಸೊ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಆಮೇಲೆ ತಡೆ ಮಂಡಲ ಅಂತಂದ್ ಬರುತ್ತೆ, ಕುಮಾರ ಪರ್ವತ ಅಂತ ಬರುತ್ತೆ, ಚಂದ್ರದ್ರೋಣ ಹಿಲ್ಸ್ ಗಳು ಬರ್ತಾವ. ಆಮೇಲೆ ಇದು ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತಂದ ಹೇಳಿ, ಚಂದ್ರದ್ರೋಣ ಪರ್ವತದಲ್ಲಿ ಮುಳ್ಳಯ್ಯನಗಿರಿ ಬರುತ್ತೆ. ಕುದುರೆ ಮುಖ ಏನಂತಂದ ಹೇಳಿದ್ರೆ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಬರುತ್ತೆ. ಆಮೇಲೆ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇಲ್ಲಿ ಈ ಕಡೆ ಕೊಡಗುದಲ್ಲಿ ಬರುತ್ತೆ. ಸೊ ಅದೇನ ತಡೆಮಂಡಲ ಅಂತಂತ ಹೇಳ್ತೀವಿ. ಕುಮಾರ ಪರ್ವತ ಕೂಡ ಏನಂತಂದ ಹೇಳಿದ್ರೆ ಕೊಡಗುದಲ್ಲಿ ಬರುತ್ತೆ, ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ. ಇವೇನಂತಂದ ಹೇಳಿದ್ರೆ ಇವು ಈ ಕಡೆ ಆಯ್ತು, ವೆಸ್ಟರ್ನ್ ಘಾಟ್ಸ್ ಗಳಲ್ಲಾಯ್ತು. ಸೊ ಈ ಕಡೆ ಯಾವ್ದು ಬರ್ತಾವ ನೋಡ್ರಿ, ನಂದಿ ಹಿಲ್ಸ್ ಬರ್ತಾವ. ಆಮೇಲೆ ಬಿಳಿಗಿರಿ ರಂಗನ ಹಿಲ್ಸ್ ಗಳು ಬರ್ತಾವ. ಸೊ ಅದಾದ ನಂತರ ಇನ್ನೂ ಕೆಲವೊಂದುಗಳು ಬರ್ತಾವ, ಚಾಮರಾಜನಗರದಲ್ಲಾಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು. ಆ ಡಿಸ್ಟ್ರಿಕ್ ಗಳಂತ ಬಂದಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ಮುಳ್ಳಯ್ಯನಗಿರಿ ಮತ್ತು ಕುದುರೆ ಮುಖ ಎರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಡ್ರಿ. ಸದಾದ ನಂತರ ನೋಡ್ರಿ, ನಾವದೇ ಹೇಳಿದ್ವಲ್ಲ ಈ ಪಾರ್ಟ್ ಏನ್ ಬರುತ್ತಲ್ಲ ಈ ಕಡೆ ಕೆಳಗಡೆ ಪಾರ್ಟ್ ಏನ್ ಬರುತ್ತಲ್ಲ ಇದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಬರುತ್ತೆ. ಅಂದ್ರೆ ನೀಲಗಿರಿ ಜೀವಗೋಳದಲ್ಲಿ ಏನಂತಂದ ಹೇಳಿದ್ರೆ ಈ ಭಾಗ ಬರುತ್ತೆ. ಅಂದ್ರೆ ಇಲ್ಲಿರೋ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಇಲ್ಲಿರೋ ಜೀವ ವಿವಿಧತೆಯನ್ನ ಎದ್ರೊಳಗ ಅಂದ್ರೆ ಕೂಡಿಸಿದಾರ ಅಂತ ಸೇರಿಸಿದಾರ ಅಂತಂದ ಹೇಳಿದ್ರೆ ಸೊ ನೀಲಗಿರಿ ಜೀವಿಗೋಳದಲ್ಲಿ ಸೇರಿಸಿದಾರ. ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇದನ್ನ ಏನಂತ ಕರಿತೀವಿ, ಮೈಸೂರು ಪ್ಲೇಟ್ಯೂ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಬಿಳಿಗಿರಿ ರಂಗನ ಬೆಟ್ಟಗಳು ಬರ್ತಾವ, ಮಲೆ ಮಹದೇಶ್ವರ ಬೆಟ್ಟಗಳು ಬರ್ತಾವ, ಆಮೇಲೆ ನಾರಾಯಣ ದುರ್ಗ ಅಂತಂದ್ ಬರುತ್ತ, ಆಮೇಲೆ ದೇವರಾಯನ ದುರ್ಗ ಬರ್ತಾವ, ನಂದಿ ಹಿಲ್ಸ್ ಗಳು ಬರ್ತಾವ. ಇಷ್ಟೇನಂತಂದ ಹೇಳಿದ್ರೆ ಇವು ನಿಮ್ಗೆ ದಕ್ಷಿಣ ಮೈದಾನದಲ್ಲಿ ಕಂಡು ಬರುವಂತಹ ಪ್ರಮುಖ ಪರ್ವತಗಳು ಅಂತಂದು ಹೇಳ್ತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ? ಸೊ ಏನಾದ್ರೂ ಕ್ವಶನ್ಸ್ ಇದೆಯಾ? ನೋ ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದೊಂದಾಗಿ ನಾವೇನಂತಂದ ಹೇಳಿದ್ರೆ ಜಿಲ್ಲೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದ್ರಲ್ಲಿ ಏನಂತಂದ ಹೇಳಿದ್ರೆ ಫಸ್ಟ್ ಒಂದು ತುಮಕೂರು ಬಗ್ಗೆ ಡಿಸ್ಕಷನ್ ಮಾಡೋಣ. ತುಮಕೂರು ಅಂದ ತಕ್ಷಣ ನಿಮ್ಗೆ ಏನ್ ನೆನ್ಪು ಬರುತ್ತೆ? ತುಮಕೂರು, ತುಮಕೂರು ಅಂದ ತಕ್ಷಣ ಬೇಗ ಸರ್ ಕೊಕೊನಟ್. ವೆರಿ ಗುಡ್, ಕೊಕೊನಟ್. ನೋಡ್ರಿ, ತೆಂಗಿನಕಾಯಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ತುಮಕೂರು ಅಂದ ತಕ್ಷಣ ಅಲ್ಲಿ ಇಲ್ಲ ಬೆಳೆಗಳು ಬಿಡ್ರಿ, ರಾಗಿ ಎಲ್ಲ ಜಾಸ್ತಿ ಬೆಳಿತಾರ, ಮುದ್ದೆ ತಿಂತಾರ. ಸೊ ಇಲ್ಲೇನ್ ನೋಡ್ರಿ, ತೆಂಗಿನಕಾಯಿ ಏನ ಜಾಸ್ತಿ ಬೆಳಿತಾರ, ಅದಕ್ಕೋಸ್ಕರ ತೆಂಗಿನಕಾಯಿ ಪಾರ್ಕ್ ಅಂತಂದ್ ಬರುತ್ತೆ. ಅದ್ ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ತಿಪಟೂರಲ್ಲಿ ಬರುತ್ತೆ, ತಿಪಟೂರು. ಸೊ ಇದೆಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ತುಮಕೂರಲ್ಲಿ ಕಂಡ್ ಬರುತ್ತೆ. ಆ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ನೋಡ್ರಿ, ಪಾವಗಡ್ ನ್ಯಾಷನ್ ಇದು ಬರುತ್ತೆ, ಸೋಲಾರ್ ಪಾರ್ಕ್ ಅಂತ ಬರುತ್ತೆ. ಪಾವಗಡ್ ಸೋಲಾರ್ ಪಾರ್ಕ್ ಈ ಪ್ರದೇಶದಲ್ಲಿ ಬರುತ್ತೆ. ಸೊ ಇದೊಂದು ಏನಂತಂದ್ ಹೇಳಿದ್ರೆ ಸೋಲಾರ್ ಪಾರ್ಕ್. ಏನಿದೆ ಸೋಲಾರ್ ಪಾರ್ಕ್ ಅಂತಂದ್ ಹೇಳಿದ್ರೆ, ಸೌರ ಶಕ್ತಿಯನ್ನ ಬಳಸಿಕೊಂಡು ಅಂದ್ರೆ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಅಂತಂದ್ ಹೇಳ್ತೀವಿ, ಅಥವಾ ಇಲ್ಲ ಅಂತಂದ್ ಹೇಳಿದ್ರೆ ನಾವೇನಂತಂದ್ ಹೇಳಿದ್ರೆ ಸೋಲಾರ್ ಸೆಲ್ಸ್ ಅಂತಂದ್ ಹೇಳ್ತೀವಿ. ಅದರಿಂದ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಸೌರ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು, ಸೂರ್ಯನ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ವಿದ್ಯುತ್ ಅನ್ನ ತಯಾರು ಮಾಡ್ತಾರ. ಸೊ ಎಲ್ಲಿ? ಪಾವಗಡ್ ಸೋಲಾರ್ ಪಾರ್ಕ್ ಅಲ್ಲಿ. ಸೊ ಟೋಟಲ್ ಏರಿಯಾ ಎಷ್ಟಿದೆ ಅಂತಂದ್ ಹೇಳಿದ್ರೆ 53 ಎಕರೆ ಐತೆ. ಟೋಟಲ್ ಏರಿಯಾ ಎಷ್ಟಿದೆ ಅಂತ ಅಂತಂದ್ ಹೇಳಿದ್ರೆ 53 ಎಕರೆ ಐತೆ. ಇವಾಗ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರೆ 2019ರಲ್ಲಿ ಟೋಟಲ್ ಕನ್ಸ್ಟ್ರಕ್ಷನ್ ಮುಗಿತು, 2019ರಲ್ಲಿ ಸ್ಟಾರ್ಟ್ ಆಯ್ತು. ಎಷ್ಟು ಕೆಪಾಸಿಟಿ ಎಷ್ಟಿದೆ ಅಂತಂದ್ ಹೇಳಿದ್ರೆ 2050 ಮೆಗಾವ್ಯಾಟ್ ಏನಿದೆ ಅಂತಂದ್ ಹೇಳಿದ್ರೆ, ಸೊ ಇದ್ರದ್ದು ಕೆಪಾಸಿಟಿ. ಆಮೇಲೆ ವರ್ಲ್ಡ್ ಅಲ್ಲಿ ಥರ್ಡ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್. ಫಸ್ಟ್ ಯಾವ್ದಿದೆ ಅಂತಂದ್ ಹೇಳಿದ್ರೆ ಬದ್ಲಾ ಸೋಲಾರ್ ನ್ಯಾಷನಲ್ ಪಾರ್ಕ್, ರಾಜಸ್ಥಾನದು. ನೋಡ್ರಿ ಇಂಡಿಯಾ ಡಯಾಗ್ರಾಮ್ ನೋಡ್ರಿ,
ಸೊ ಇಂಡಿಯಾ ಇದೇ ತರ ಅಂತ ಅನ್ಕೊಳ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ರಾಜಸ್ಥಾನ ಬರುತ್ತಾ, ರಾಜಸ್ಥಾನದ ಬದ್ಲಾ ನ್ಯಾಷನಲ್ ಸೋಲಾರ್ ಪಾರ್ಕ್. ಬದ್ಲಾ ಸೋಲಾರ್ ಪಾರ್ಕ್ ಏನಂತಂದ ಹೇಳಿದ್ರೆ ವರ್ಲ್ಡ್ ಅಲ್ಲಿ ಅತಿ ದೊಡ್ಡದು, 2,245 ಮೆಗಾವಾಟ್ ಏನಂತಂದ ಹೇಳಿದ್ರೆ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಏನ್ ಮಾಡುತ್ತಾ ಅಂದ್ರೆ 2,245 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಶಕ್ತಿಯನ್ನ ರಾಜಸ್ಥಾನದ ಬದ್ಲಾ ಸೋಲಾರ್ ಪಾರ್ಕ್ ಉತ್ಪಾದನೆ ಮಾಡುತ್ತೆ. ಇದು ಫಸ್ಟ್ ಒನ್. ಅದಾದ ನಂತರ ಸೆಕೆಂಡ್ ಒನ್ ಬರುತ್ತೆ ಚೀನಾದು, ಹುಯಾಂಗೆ ಅಂತಂದು ಬರುತ್ತೆ. ಹುಯಾಂಗೆ ಹೈಡ್ರೋ ಪವರ್ ಹಿನಾನ್ ಸೋಲಾರ್ ಪಾರ್ಕ್ ಅಂತಂದು ಬರುತ್ತೆ. ನೆನ್ಪಿಟ್ಕೊಡ್ರಿ, ಹುಯಾಂಗ್ ಹುಯಾಂಗ್ ಹೈಡ್ರೋ ಪವರ್ ಹಿನಾನ್ ಸೋಲಾರ್ ಪಾರ್ಕ್ ಅಂತಂದು ಬರುತ್ತೆ ಚೀನಾ ಒಳಗಡೆ. ನಮಗೆ ನೆನ್ಪಿಟ್ಕೊಡ್ರಿ ರಾಜಸ್ಥಾನದೊಂದು. ಆಮೇಲೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಸೊ ಪಾವಗಡ್ ಸೋಲಾರ್ ಪಾರ್ಕ್ ಅಂತಂದ ಹೇಳಿ, ಇಷ್ಟನ್ನ ಏನಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನೀವು ನೋಡಿರ್ಬೋದು ಇದೇನಂತಂದ ಹೇಳಿದ್ರೆ ಪಾವಗಡ್ ಸೋಲಾರ್ ಪಾರ್ಕ್ ಎಷ್ಟು ದೊಡ್ಡದಿದೆ ನೋಡ್ರಿ. ಅವೆಲ್ಲ ಏನಂತ ಏನಂತಂದ ಹೇಳಿದ್ರೆ ಇವೆಲ್ಲ ಸೌರ ಕೋಶಗಳು, ಸೌರ ಸೆಲ್ಸ್ ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ತುಮಕೂರಲ್ಲಿ ಜಾಸ್ತಿ ಏನಂತಂದು ಹೇಳಿದ್ರೆ ಕೊಕೊನಟ್ ಅನ್ನ ಬೆಳೀತಾರೆ. ಜಾಸ್ತಿ ಏನ್ ಬೆಳೀತಾರೆ ಅಂತಂದು ಹೇಳಿದ್ರೆ ಸೊ ತೆಂಗಿನಕಾಯಿಗಳನ್ನ ಬೆಳೀತಾರೆ, ಅದ್ರ ಜೊತೆಗೆ ಏನಂತಂದು ಹೇಳಿದ್ರೆ ಪ್ಯಾಡಿ ಬೆಳೀತಾರೆ, ರಾಗಿಯನ್ನ ಜಾಸ್ತಿ ಬೆಳೀತಾರೆ ಇಲ್ಲಿ. ಆಮೇಲೆ ತುಮಕೂರಲ್ಲಿ ಇನ್ನೂ ಏನಂತಂದು ಹೇಳಿದ್ರೆ ಐರನ್ ಓರು ಮತ್ತು ಮ್ಯಾಂಗನೀಸ್ ಸಿಗುತ್ತೆ. ತುಮಕೂರಲ್ಲಿ ಏನ್ ಸಿಗುತ್ತೆ ಅಂತಂದು ಹೇಳಿದ್ರೆ ಐರನ್ ಓರು ಮತ್ತು ಮ್ಯಾಂಗನೀಸ್ ಸಿಗುತ್ತೆ, ಇವನ್ ಗ್ರಾನೈಟ್ ಕೂಡ ಸಿಗುತ್ತೆ. ಸೊ ಇಷ್ಟ ಏನಂತಂದು ಹೇಳಿದ್ರೆ ನೀವು ಪಾಯಿಂಟ್ಸ್ ಗಳನ್ನ ಇದರಲ್ಲಿ ನೆನ್ಪಿಟ್ಕೋಬೇಕು. ಯಾಕಂತಂದು ಹೇಳಿದ್ರೆ ಅಷ್ಟೊಂದು ಮೇಜರ್ ಆಗಿ ಸಿಗಂಗಿಲ್ಲ, ಸ್ವಲ್ಪ ಸ್ವಲ್ಪ ಅಮೌಂಟ್ ಅಲ್ಲಿ ಏನಂತಂದು ಹೇಳಿದ್ರೆ ಐರನ್ ಮತ್ತು ಮ್ಯಾಂಗನೀಸ್ ಸಿಗುತ್ತೆ ತುಮಕೂರಲ್ಲಿ. ಆಮೇಲೆ ಮಧುಗಿರಿ ಹಿಲ್ಸ್ ಗಳು ನೋಡ್ರಿ, ಇಲ್ಲಿ ಏನಂತಂದು ಹೇಳಿದ್ರೆ ಈ ಪಾರ್ಟ್ ಅಲ್ಲಿ ತುಮಕೂರಿನ ಈ ಪಾರ್ಟ್ ಅಲ್ಲಿ ಏನಂತಂದು ಹೇಳಿದ್ರೆ ಮಧುಗಿರಿ ಹಿಲ್ಸ್ ಗಳು ಕಂಡು ಬರ್ತವೆ, ಮಧುಗಿರಿ ಪರ್ವತಗಳು. ಸೊ ಇದೇನಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಚಂದ್ರಯಾನ ದುರ್ಗ ಬರುತ್ತೆ. ಸೊ ಅದ್ರದ್ದು ಹೈಟ್ ನೋಡ್ರಿ, 1,194 ಮೀಟರ್ ಅಷ್ಟೇ ಐತೆ. ಅಂದ್ರೆ ಸ್ವಲ್ಪ ಕಡಿಮೆ, ನಾರ್ಮಲ್ ಎವರೇಜ್ ಹೈಟ್ ಐತೆ ಮಧುಗಿರಿ ಹಿಲ್ಸ್ದು. ಇವನ್ ಚಂದ್ರಯಾನ ದುರ್ಗಂದು ಕೂಡ ಏನಂತಂದು ಹೇಳಿದ್ರೆ ಸೊ ನಾರ್ಮಲ್ ಹೈಟ್ ಐತೆ. ಇವೆರಡು ಎಲ್ಲಿ ಕಂಡು ಬರ್ತಾವ ಅಂತಂದು ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಾವ, ಮಧುಗಿರಿ ಹಿಲ್ಸ್ ಮತ್ತು ಚಂದ್ರಯಾನ ದುರ್ಗ. ಇಲ್ಲಿ ನೀವು ನೋಡಿರ್ಬೋದು. ಸೊ ಇವಾಗ ನೋಡ್ರಿ ಇದು ಏನಂತಂದು ಹೇಳಿದ್ರೆ ಮಧುಗಿರಿ ಹಿಲ್ಸ್. ಅದಾದಂದ್ರೆ ಇದು ಯಾವ್ದಪ್ಪ ಅಂತಂದು ಹೇಳಿದ್ರೆ ಚಂದ್ರಯನ್ ದುರ್ಗ ಹಿಲ್ಸ್ ಗಳು ಅಂತಂದು ಹೇಳಿ. ಚಂದ್ರಯನ್ ದುರ್ಗದಲ್ಲಿ ಏನಂತಂದು ಹೇಳಿದ್ರೆ ಒಂದು ಕೋಟೆಯನ್ನ ಕೂಡ ಕಟ್ಟಿದ್ದಾರೆ. ಇವನ್ ಏನಂತಂದು ಹೇಳಿದ್ರೆ ನೀವು ಪ್ರವಾಸಕ್ಕೆ ಹೋಗ್ಬೋದು ಆ ಕಡೆ ಎಲ್ಲ. ಸೊ ಇವೆರಡು ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ತುಮಕೂರಲ್ಲಿ ಕಂಡು ಬರ್ತಾವ. ಸೊ ಅದಾದಂತರ ನೋಡ್ರಿ ತುಮಕೂರಲ್ಲಿ ಮತ್ತೆ ಏನ್ ಕಂಡು ಬರ್ತಾವ ಅಂತಂದು ಹೇಳಿದ್ರೆ ಜಯಮಂಗಲಿ ಬ್ಲಾಕ್ ಬಕ್ ಕನ್ಸರ್ವೇಶನ್ ರಿಸರ್ವ್ ಅಂತಂದು ಕಂಡು ಬರುತ್ತೆ ನೋಡ್ರಿ. ಎಲ್ಲಿದೆ ಅಂತಂದು ಹೇಳಿದ್ರೆ ಈ ಪ್ರದೇಶದಲ್ಲಿ ಇದೆ ನೋಡ್ರಿ. ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ. ಸೊ ನಿಯರ್ ಏನಂತಂದು ಹೇಳಿದ್ರೆ ಈ ಕಡೆ ಬೆಂಗಳೂರು ದೊಡ್ಡಬಳ್ಳಾಪುರ ನಿಯರ್ ಏನಂತಂದು ಹೇಳಿದ್ರೆ ಸೊ ಜಯಮಂಗಲಿ ಬ್ಲಾಕ್ ಬಕ್ ರಿಸರ್ವ್ ಅಂತಂದು ಹೇಳ್ತೀವಿ. ಇಲ್ಲಿದೆ ನೋಡ್ರಿ ಬ್ಲಾಕ್ ಬಕ್. ಬ್ಲಾಕ್ ಬಕ್ ಏನಂತಂದ್ರೆ ಈತರ ಒಂಥರ ಏನಂತಂದು ಹೇಳಿದ್ರೆ ಜಿಂಕೆ ತರ, ಬಟ್ ಅದ್ರ ಕೊಂಬುಗಳು ಬಹಳ ಉದ್ದಿರ್ತಾವ. ಸೊ ಆ ತರನ ಬರುತ್ತೆ, ಜಸ್ಟ್ ನೆನ್ಪಿಟ್ಕೊಳಕ್ಕೆ ಬ್ಲಾಕ್ ಬಕ್ ಕನ್ಸರ್ವೇಶನ್ ಏರಿಯಾ ಅಂತಂದು ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಸೇಮ್ ಅದೇ ತರ ನೋಡ್ರಿ ಉತ್ತರ ಮೈದಾನದಲ್ಲೂ ಕೂಡ ಏನಂತಂದು ಹೇಳಿದ್ರೆ ಒಂದು ಬ್ಲಾಕ್ ಬಕ್ ಕನ್ಸರ್ವೇಶನ್ ಏರಿಯಾ ಬಂದಿತ್ತು. ಅದನ್ನ ನೀವು ಸರ್ಚ್ ಮಾಡ್ಬೇಕು. ಇವಾಗ ಆನ್ಸರ್ ಹೇಳಕ್ ಹೋಗ್ಬೇಡ್ರಿ, ನಾನು ನಿಮ್ಗೆ ಹೇಳಲ್ಲ. ಯಾಕಂತಂದು ಹೇಳಿದ್ರೆ ನೀವು ಮರ್ತೋಗ್ತೀರಿ. ಜಯಮಂಗಲಿ ಬ್ಲಾಕ್ ಬಕ್ ಕನ್ಸರ್ವೇಶನ್ ಏರಿಯಾ ತುಮಕೂರಲ್ಲಿ ಕಂಡು ಬರುತ್ತೆ. ಸದಾದ ನಂತರ ನೋಡ್ರಿ ಇನ್ನೊಂದು ಕಗ್ಗಲಡು ಪಕ್ಷಿಧಾಮ ಕಂಡು ಬರುತ್ತೆ. ಇನ್ನೊಂದು ಯಾವ್ದಪ್ಪ ಅಂತಂದು ಹೇಳಿದ್ರೆ ಕಗ್ಗಲಡು ಪಕ್ಷಿಧಾಮ. ಇಲ್ಲಿ ಏನಂತಂದು ಹೇಳಿದ್ರೆ ಈ ಪ್ರದೇಶದಲ್ಲಿ ಸಿರಾ ತಾಲೂಕಲ್ಲಿ ಬರುತ್ತೆ ನೋಡ್ರಿ ಸಿರಾ. ಕಗ್ಗಲಡು ಪಕ್ಷಿಧಾಮ ಇದು ತುಮಕೂರು ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಇದೇನಂತಂದು ಹೇಳಿದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪೇಂಟೆಡ್ ಸ್ಟಾರ್ಕ್ಸ್ ಸೆಂಚುರಿ ಇನ್ ಸೌತ್ ಇಂಡಿಯಾ ಅಂತ ಹೇಳ್ತೀವಿ ನೋಡ್ರಿ. ಟೋಟಲ್ ಸೌತ್ ಇಂಡಿಯಾದಲ್ಲಿ ಏನಂತಂದು ಹೇಳಿದ್ರೆ ಎರಡು ಏನಂತಂದು ಹೇಳಿದ್ರೆ ಪಕ್ಷಿಧಾಮಗಳು ಬರ್ತಾವ. ಅದ್ರಲ್ಲಿ ಏನಂತಂದು ಹೇಳಿದ್ರೆ ಇಲ್ಲಿದಾವ ನೋಡ್ರಿ, ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಿರಲ್ಲ, ಇದೇನಂತಂದು ಹೇಳಿದ್ರೆ ಪೇಂಟೆಡ್ ಸ್ಟಾರ್ಕ್ಸ್. ಇದು ಪೇಂಟೆಡ್ ಸ್ಟಾರ್ಕ್ಸ್ ಅಂತಂದು ಹೇಳ್ತೀವಿ. ಸೊ ಅದ್ ನೋಡಕ್ ಯಾವ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ ಒಂಥರ ಪೇಂಟ್ ಮಾಡಿರೋ ತರ ಕಾಣಿಸುತ್ತೆ, ಅದಕ್ಕೋಸ್ಕರ ಪೇಂಟೆಡ್ ಸ್ಟಾರ್ಕ್ಸ್ ಅಂತಂದು ಹೇಳ್ತೀವಿ. ನೀರ್ಗೋಳಿ ಅಂತಿರಲ್ಲ, ನೀರ್ಗೋಳಿ ಬಾತ್ಕೋಳಿ. ಸೊ ಅದ್ರಲ್ಲಿರೋದು ಒಂದು ಸ್ಪೀಸೀಸ್, ಇದು ಒಂದು ಬಗೆಯ ಜಾತಿ ಏನಂತಂದು ಹೇಳಿದ್ರೆ ನೀರ್ಗೋಳಿ ತರ ಅಥವಾ ಬಾತ್ಕೋಳಿ ತರ. ಸೊ ಪೇಂಟೆಡ್ ಸ್ಟಾರ್ಕ್ಸ್ ಅಂತ ಅದ್ರ ಹೆಸರು. ಸೊ ಇವೇನಂತಂದು ಹೇಳಿದ್ರೆ ಅತಿ ಹೆಚ್ಚು ಏನಂತಂದು ಹೇಳಿದ್ರೆ ಸೊ ಬೇರೆ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಾವ. ಸೊ ಅಲ್ಲೊಂದು ಏನಂತಂದ್ರೆ ಪಕ್ಷಿಧಾಮ ಐತೆ, ಅದ್ರೊಳಗೆ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಇವು ಕಂಡು ಬರ್ತಾವ. ಸೆಕೆಂಡ್ ಲಾರ್ಜೆಸ್ಟ್ ಎಲ್ಲಿ ಕಂಡು ಬರ್ತಾವ ಅಂತಂದು ಹೇಳಿದ್ರೆ ಎರಡನೇ ಅತಿ ಹೆಚ್ಚು ಎಲ್ಲಿ ಬರ್ತಾವ ಅಂತಂದು ಹೇಳಿದ್ರೆ ಈ ಕಗ್ಗಲಡು ಪಕ್ಷಿಧಾಮದಲ್ಲಿ ಕಂಡು ಬರ್ತಾವ. ನೆನ್ಪಿಟ್ಕೊಳ್ರಿ ತುಮಕೂರಲ್ಲಿ. ಟೋಟಲ್ ಇಡೀ ಸೌತ್ ಇಂಡಿಯಾದಲ್ಲಿ ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ಮಂಡ್ಯದಲ್ಲಿ ಕಂಡು ಬರ್ತಾವ ಇವು, ಮಂಡ್ಯದ ಒಂದು ಪಕ್ಷಿಧಾಮದಲ್ಲಿ. ಅದ್ ಬಂದಾಗ ನಾನು ಹೇಳ್ತೀನಿ ಸೆಕೆಂಡ್ ಎಲ್ ಲಾರ್ಜೆಸ್ಟ್ ಎಲ್ಲಿ ಕಂಡು ಬರ್ತಾವ ಅಂತಂದು ಹೇಳಿದ್ರೆ ತುಮಕೂರಿನ ಕಗ್ಗಲಡು ಪಕ್ಷಿಧಾಮದಲ್ಲಿ ಕಂಡು ಬರ್ತಾವ. ಸೊ ಇಷ್ಟ ಅರ್ಥ ಆಯ್ತಾ ಎಲ್ರಿಗೂ? ಸೊ ಏನಾದ್ರೂ ಕನ್ಫ್ಯೂಸ್ ಇದೆಯಾ? ಎನಿ ನೋ ಸರ್, ನೋ ಸರ್. ಓಕೆ, ಮತ್ ನೋಡ್ರಿ ಯಾರೋ ಹೋಸ್ಟ್ ಮೆಸೇಜ್ ಮಾಡಿದ್ರು, ಮೊಹಮ್ಮದ್.
ಅರ್ಪಿತಾ. ಸೊ ಕೋ ಹೋಸ್ಟಿಗೆ ಮೆಸೇಜ್ ಮಾಡ್ರಿ. ಸೊ ಇದು ನೋಡ್ರಿ, ಇದೇನಂತಂದು ಹೇಳಿದ್ರೆ ಬ್ಲ್ಯಾಕ್ ಬಕ್. ಸೊ ಜಯಮಂಗಲಿ ಬ್ಲ್ಯಾಕ್ ಬಕ್ ಕನ್ಸರ್ವೇಶನ್ ಈ ತರ ಕಾಣಿಸುತ್ತೆ ನೋಡ್ರಿ. ಸೊ ಇದೇನಂತಂದು ಹೇಳಿದ್ರೆ ಇಲ್ಲೇ ಐತೆ. ಸೊ ಜಯಮಂಗಲಿ ಕೃಷ್ಣ ಮೃಗ ಅಂತ ಕರಿತೀವಿ ನೋಡ್ರಿ. ಬ್ಲ್ಯಾಕ್ ಬಕ್ ಅಂತಂದು ಹೇಳಿದ್ರೆ ಕೃಷ್ಣ ಮೃಗ ಅಂತ ಕರಿತೀವಿ ಕನ್ನಡದಲ್ಲಿ, ಕೃಷ್ಣ ಮೃಗ. ಎಸ್. ಸದಾನಂದ್ರೆ ಕಗ್ಗಲಡು ಪಕ್ಷಿಧಾಮ ಈ ತರ ಕಂಡು ಬರುತ್ತೆ ಈ ಫಾರೆಸ್ಟ್ ಏರಿಯಾದಲ್ಲಿ. ಸದಾನಂದ್ರೆ ಇವೇನಂತಂದು ಹೇಳಿದ್ರೆ ಪೇಂಟೆಡ್ ಸ್ಟಾರ್ಕ್ಸ್ ಅಂತಂದು ಹೇಳ್ತೀವಿ. ಸೊ ಅದು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಅದಾದಂತರ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನೋಡ್ರಿ ಮಂಡ್ಯ. ಸೊ ನಾವು ಏನಂತಂದು ಹೇಳಿದ್ರೆ ಮಂಡ್ಯ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವು ಮಂಡ್ಯದಲ್ಲಿ ಏನಂತಂದು ಹೇಳಿದ್ರೆ ಟೋಟಲ್ ಆಗಿ 5 ರಿವರ್ಗಳು ಹರಿತಾವ. ಸೊ ಏನಂತಂದು ಹೇಳಿದ್ರೆ ಕಾವೇರಿ ನದಿ ಹರಿಯುತ್ತ, ಮತ್ತೆ ಆಮೇಲೆ ಅದರದ್ದು 5 ಟ್ರಿಬ್ಯೂಟರೀಸ್ ಹರಿತಾವ. ಯಾವ ಅಂತಂದು ಹೇಳಿದ್ರೆ ಸೊ ಹೇಮಾವತಿ ನದಿ ಹರಿಯುತ್ತ, ಶಿಂಷಾ ನದಿ ಹರಿಯುತ್ತ, ಲೋಕಪಾವನಿ ಹರಿಯುತ್ತ, ಮತ್ತು ವೀರವೈಷ್ಣವಿ ಅಂತಂದು ನದಿಗಳು ಹರಿತಾವ. ಕಾವೇರಿ, ಹೇಮಾವತಿ, ಶಿಂಷಾ, ಲೋಕಪಾವನಿ ಮತ್ತು ವೀರವೈಷ್ಣವಿ ಅಂತಂದು ಹೇಳಿ. ಆಮೇಲೆ ಈ ಏರಿಯಾದಲ್ಲಿ ಇವನ್ ನಾನು ಏನಂತಂದು ಹೇಳಿದ್ರೆ ಮಂಡ್ಯದಲ್ಲಿ ಅಂತಂದು ಅಷ್ಟೇ ಹೇಳಲ್ಲ, ಟೋಟಲ್ ಸೌತ್ ಕರ್ನಾಟಕದಲ್ಲಿ ಏನು ದಕ್ಷಿಣ ಮೈದಾನ ಅಂತಂದು ಹೇಳ್ತೀವಲ್ಲ, ಇದರಲ್ಲಿ ಎಲ್ಲ ಜಾಸ್ತಿ ಏನ್ ಬೆಳೀತಾರೆ ಅಂತಂದು ಹೇಳಿದ್ರೆ ರಾಗಿಯನ್ನ ಬೆಳೀತಾರೆ, ಜಾಸ್ತಿ ರಾಗಿಯನ್ನ ಬೆಳೀತಾರೆ. ಆಮೇಲೆ ಸುಗರ್ ಕೇನ್ ಕಬ್ಬನ್ನ ಬೆಳೀತಾರೆ, ಆಮೇಲೆ ಪ್ಯಾಡಿ ಬೆಳೀತಾರೆ, ಭತ್ತ ಅಂತಂದು ಹೇಳ್ತೀವಿ, ಅದನ್ನ ಜೋವಾರ್ ಬೆಳೀತಾರೆ, ಮಿನಿಮಮ್ ಮೆಕ್ಕೆಜೋಳ ಬೆಳೀತಾರೆ, ಆಮೇಲೆ ಹತ್ತಿಯನ್ನು ಬೆಳೀತಾರೆ. ಸೊ ಬನಾನ, ಸದಾದಂತರ ಕೋಕೋನಟ್, ಆಮೇಲೆ ಅಲ್ಲಲ್ಲಿ ಏನಂತಂದು ಹೇಳಿದ್ರೆ ವೆಜಿಟೇಬಲ್ಸ್ ಮತ್ತು ದ್ವಿದಳ ಧಾನ್ಯಗಳನ್ನು ಕೂಡ ಬೆಳೀತಾರೆ. ಇವೇನಂತಂದು ಹೇಳಿದ್ರೆ ಎಲ್ಲ ಜಿಲ್ಲೆಗಳಿಗೆ ಸೇಮ್ ಬರ್ತಾವ. ಬಟ್ ಅಗ್ರಿಕಲ್ಚರಲ್ ಇದು ಬಂದ್ ಬೆಳೆಗಳಂತ ಬಂದಾಗ ಆ ಸೆಕ್ಷನ್ ಅಲ್ಲಿ ನಾವು ಏನ್ ಮಾಡೋದು, ಆ ಚಾಪ್ಟರ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಯಾವ ಜಿಲ್ಲೆ ಅತಿ ಹೆಚ್ಚು ಯಾವ ಬೆಳೆಯನ್ನ ಬೆಳೆಯುತ್ತೆ ಅಂತಂದು ಹೇಳಿ ನಾವು ನೋಡ್ತಾ ಹೋಗೋಣ. ಬಟ್ ಆದ್ರೆ ಏನ್ ಜನರಲ್ ಆಗಿ ಏನಂತಂದು ಹೇಳಿದ್ರೆ ಸೌತ್ ಕರ್ನಾಟಕದಲ್ಲಿ ಏನೇನ್ ಬೆಳೀತಾರೆ ಅಂತಂದು ಹೇಳಿದ್ರೆ ಇಷ್ಟು ಬೆಳೆಗಳನ್ನ ಬೆಳೀತಾರೆ ಅಂತಂದು ಹೇಳಿ ನೀವು ನೆನ್ಪಿಟ್ಕೋಬೇಕು. ಸದಾನಂದ್ರ ನೋಡ್ರಿ, ಮಂಡ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಇದೊಂದು ಏನಂತಂದು ಹೇಳಿದ್ರೆ ಕಾವೇರಿ ನದಿಯಿಂದ ನಿರ್ಮಿತವಾದ ದ್ವೀಪ ಅಂತಂದು ಹೇಳ್ತೀವಿ. ಕಾವೇರಿ ನದಿಯಿಂದ ನಿರ್ಮಿತವಾದ ದ್ವೀಪ ಅಂತಂದು ಹೇಳ್ತೀವಿ ಶ್ರೀರಂಗಪಟ್ಟಣ. ಏನಿದೆ ಶ್ರೀರಂಗಪಟ್ಟಣ ವಿಶೇಷ ಏನು ಎನಿವನ್? ಸೊ ಇದೇನಂತಂದು ಹೇಳಿದ್ರೆ ಮೈಸೂರು ಕಿಂಗ್ಡಮ್ ಏನಂತಂದು ಹೇಳಿದ್ರೆ ಮೊದಲು ಇದು ಶ್ರೀರಂಗಪಟ್ಟಣ ಕ್ಯಾಪಿಟಲ್ ಆಗಿತ್ತು, ರಾಜಧಾನಿ ಆಗಿತ್ತು ಮೈಸೂರು ಒಡೆಯರ್ದು. ಸದಾನಂತರ ಅದನ್ನ ನೆಕ್ಸ್ಟ್ ಶಿಫ್ಟ್ ಮಾಡ್ತಾರೆ. ಶ್ರೀರಂಗಪಟ್ಟಣ ಏನು ವಿಶೇಷ? ಎಸ್, ವೆರಿ ಗುಡ್, ವೆರಿ ಗುಡ್ ಶ್ವೇತಾ. ಶ್ರೀರಂಗಪಟ್ಟಣ ಒಪ್ಪಂದ, ಓಕೆ, ವೆರಿ ಗುಡ್. ಮತ್ತೆ ತನ್ಮಯ್, ವೆರಿ ಗುಡ್, ವೆರಿ ಗುಡ್. ನೋ 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 ನೋ, ಅದಲ್ಲ, ಇಲ್ಲಿ ಯಾವುದೇ ದೊಡ್ಡ ಫಾಲ್ಸ್ ಗಳು ಬರಲ್ಲ. ಸೊ ಇಲ್ಲಿ ಏನಂತ ಹೇಳಿದ್ರೆ ಶ್ರೀರಂಗಪಟ್ಟಣದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಬರ್ತಾರೆ ಅಂತ ಹೇಳಿದ್ರು. ವೆರಿ ಗುಡ್, ಎಸ್, ಹಿಂಗೆಲ್ಲ ಅದನ್ನ ಹೇಳ್ತಾ ಇದ್ರೆ ಓಕೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಏನಂತಂದು ಹೇಳಿದ್ರೆ ರಾಜಧಾನಿ ಆಗಿತ್ತು ಶ್ರೀರಂಗಪಟ್ಟಣ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಏನಂತಂದ್ರೆ ಶ್ರೀರಂಗಪಟ್ಟಣದಲ್ಲಿ ಒಂದು ಟೆಂಪಲ್ ಕೂಡ ಬರುತ್ತೆ, ಶ್ರೀರಂಗನಾಥ ಸ್ವಾಮಿ ಟೆಂಪಲ್. ವೆರಿ ಗುಡ್ ರಾಧಾ, ವೆರಿ ಗುಡ್ ಫ್ಲೋರೆನ್ಸ್, ವೆರಿ ಗುಡ್. ಓಕೆ, ಅಂದ್ರೆ ಹಿಸ್ಟ್ರಿಲ್ಲೂ ಸ್ಟ್ರಾಂಗ್ ಇದ್ದೀರಾ ಜಿಯೋಗ್ರಫಿ ಬಿಟ್ಟು. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಈ ತರ ಏನಂತಂದು ಹೇಳಿದ್ರೆ ಶ್ರೀರಂಗಪಟ್ಟಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ಏನಂತಂದು ಹೇಳಿದ್ರೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದು ಹೇಳಿದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಶ್ರೀರಂಗಪಟ್ಟಣ ಶಿವನ ಸಮುದ್ರ ಆಮೇಲೆ ಶ್ರೀರಂಗಮ್ ಅಂತಂದು ಹೇಳಿ ತಮಿಳುನಾಡಲ್ಲಿ. ಸೊ ಟೋಟಲ್ ಆಗಿ ಮೂರ್ ಏನ್ ಬರ್ತಾವ ಅಂತಂದು ಹೇಳಿದ್ರೆ ದ್ವೀಪಗಳು ಬರ್ತಾವ. ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದಂತರ ನೋಡ್ರಿ, ಶಿವನ ಸಮುದ್ರ ಫಾಲ್ಸ್ ಬರುತ್ತೆ, ಭರಚುಕ್ಕಿ ಮತ್ತು ಗಗನಚುಕ್ಕಿ ಅಂತಂದು ಹೇಳಿ ಇದು ಬಾರ್ಡರ್ ಅಲ್ಲಿ ಬರುತ್ತೆ, ಚಾಮರಾಜನಗರದಲ್ಲೂ ಇನ್ನು ಒಂದ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಕೂಡ ನಾನು ಹೇಳ್ತೀನಿ ಫಸ್ಟ್, ಇಲ್ಲಿ ನೋಡ್ಕೊಡ್ರಿ ಶಿವನ ಸಮುದ್ರ ಕಾವೇರಿ ನದಿ ಅಂತ ಬಂದಾಗ ಇಲ್ಲಿ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಭರಚುಕ್ಕಿ ಮತ್ತು ಗಗನಚುಕ್ಕಿ ಅಂತಂದು ಹೇಳಿ ಎರಡು ಫಾಲ್ಸ್ ಗಳು ಬರ್ತಾವ, ಎರಡು ಜಲಪಾತಗಳು ಬರ್ತಾವ, ಶಿವನ ಸಮುದ್ರ ಜಲಪಾತ ಅಂತಾನೆ ಕರಿತೀವಿ ಎರಡು ಸೇರಿ. ಸೊ ಆಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ 1902ರಲ್ಲಿ ಮೊದಲ ಬಾರಿಗೆ ಏನಂತಂದು ಹೇಳಿದ್ರೆ ಏಷ್ಯಾದಾಗ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತಾರ. ಏಷ್ಯಾದಕ್ಕೆ ಮೊದಲ ಬಾರಿಗೆ ಏನಂತಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತಾರ ನೋಡ್ರಿ. ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ಅಂತಂದು ಹೇಳಿದ್ರೆ ಗೋಕಾಕ್ ಫಾಲ್ಸ್ ಅಲ್ಲಿ, ಘಟಪ್ರಭಾದ ಗೋಕಾಕ್ ಫಾಲ್ಸ್ ಅಲ್ಲಿ ಏನ್ ಮಾಡ್ತಿದ್ರು ಅಂತಂದು ಹೇಳಿದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತಿದ್ರು, ಬಟ್ ಅದರ ಆಫೀಸಿಯಲ್ಲಿ ಅಲ್ಲ. ಸೊ ಅಲ್ಲಿ ಏನಂತಂದು ಹೇಳಿದ್ರೆ ಗೋಕಾಕ್ ಫಾಲ್ಸ್ ಹತ್ರ ಒಂದು ಹತ್ತಿ ಗಿರಣಿ ಇತ್ತು, ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತಿದ್ರು ಬ್ರಿಟಿಷರು. ಬಟ್ ಆದ್ರೆ ಈ ಶಿವನ ಸಮುದ್ರವನ್ನ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ವಿದ್ಯುತ್ ಅನ್ನ ತಯಾರು ಮಾಡಿ ಬೆಂಗಳೂರು ಸಿಟಿಗೆ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಸೊ ವಿದ್ಯುತ್ ಅನ್ನ ಹರಿದ್ ಬಿಡ್ತಾರ, ಅದಕ್ಕೆ ಹೇಳ್ತೀವಿ. ಸೊ ಭಾರತದಲ್ಲಿ ಮೊದಲು ವಿದ್ಯುತ್ ಅನ್ನ ಪಡೆದ ನಗರ ಯಾವುದು ಅಂತಂದು ಹೇಳಿದ್ರೆ ಬೆಂಗಳೂರು ಸಿಟಿ ಅಂತಂದು ಹೇಳ್ತೀವಿ. ಆಮೇಲೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪವರ್ ಸಪ್ಲೈ ಅನ್ನ ಎಲ್ಲಿ ಮಾಡ್ತಾರೆ ಅಂದ್ರೆ KGF ಮೈನ್ಸ್ ಮಾಡ್ತಾರೆ, KGF ಮೈನ್ಸ್ಗೆ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಏನಂತಂದು ಹೇಳಿದ್ರೆ.
ಸೊ ವಿದ್ಯುತ್ತನ್ನ ಸರಬರಾಜು ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕೆ ಆರ್ ಎಸ್ ಡ್ಯಾಮ್, ಇಲ್ಲಿ ಹಿಂದ್ಗಡೆ ಇದೆ ನೋಡ್ರಿ, ಈ ಪ್ರದೇಶದಲ್ಲಿ ಬರುತ್ತಾ ಕೆ ಆರ್ ಎಸ್ ಡ್ಯಾಮ್, ಕೃಷ್ಣ ರಾಜ ಸಾಗರ ಡ್ಯಾಮ್ ಅಂತಂತ ಹೇಳ್ತೀವಿ. ಸೊ ಇದನ್ನ ಎದಕ್ಕೆ ಇದು ಮಾಡಿದಾರೆ ಅಂತಂದ ಹೇಳಿದ್ರೆ, ಒಂದು ನೀರಾವರಿಗೋಸ್ಕರ ಡ್ಯಾಮ್ ಎದಕ್ಕೆ ಕಟ್ಟಿದಾರೆ ಅಂತಂದ ಹೇಳಿದ್ರೆ, ಇನ್ನೊಂದು ವಿದ್ಯುತ್ ರೆಡಿ ಮಾಡಕ್ ತಯಾರು ಮಾಡಕ್ಕ. ಸೊ ಅದಾದ ನಂತರ ಕುಡಿಯುವ ನೀರಿಗೋಸ್ಕರ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಇದನ್ನ ಕಟ್ತಾರೆ ಯಾರು ಅಂತಂದ ಹೇಳಿದ್ರೆ, ಸರ್ ಎಂ ವಿಶ್ವೇಶ್ವರಯ್ಯರವರು, ಟಿ ಆನಂದರಾವ್ ಇದ್ದಾಗ. ಸೊ ಟಿ ಆನಂದರಾವ್ ಅವರು ಯಾರು ಅಂತಂದ ಹೇಳಿದ್ರೆ, ಇವರು ದಿವಾನರಾಗಿರ್ತಾರ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನಾಗಿರ್ತಾರೆ ಅಂತಂದ ಹೇಳಿದ್ರೆ, ಇಂಜಿನಿಯರ್ ಆಗಿರ್ತಾರ. ಸೊ ಅದಾದ ನಂತರ ಅವಾಗ ಸ್ಟಾರ್ಟ್ ಮಾಡ್ತಾರೆ ಕಟ್ಟಾಕ. ಆಮೇಲೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರ್ ಇದ್ದಾಗ ಏನಾಗತ್ತೆ, ಇದು ಕಂಪ್ಲೀಟ್ ಆಗತ್ತೆ. ಆಮೇಲೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಕೆ ಆರ್ ಎಸ್ ಡ್ಯಾಮ್ ಮುಂದ್ಗಡೆ ಬೃಂದಾವನ ಗಾರ್ಡನ್ ಅನ್ನ ಕೂಡ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ನಿರ್ಮಾಣ ಮಾಡ್ತಾರೆ. ಇದು ಟೋಟಲ್ ಆಗಿ 60 ಎಕರೆ ಐತೆ. ಬೃಂದಾವನ ಗಾರ್ಡನ್ ಎಷ್ಟು ಎಕರೆ ಐತೆ ಅಂತಂದ ಹೇಳಿದ್ರೆ, ಟೋಟಲ್ ಆಗಿ 60 ಎಕರೆ ಐತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದ ಹೇಳಿದ್ರೆ, 1911ರಲ್ಲಿ ಕೆ ಆರ್ ಎಸ್ ಡ್ಯಾಮ್ ನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. 1932ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರು ಇದ್ದಾಗ ಏನಾಗತ್ತೆ, ಸೊ ಇದು ಕೆ ಆರ್ ಎಸ್ ಡ್ಯಾಮ್ ಕಂಪ್ಲೀಟ್ ಆಗುತ್ತೆ. ಯಾವ ನದಿ ಮೇಲೆ? ಕಾವೇರಿ ನದಿ ಮೇಲೆ ಕೆ ಆರ್ ಎಸ್ ಡ್ಯಾಮ್ ಅಂತಂದು ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳು ಅರ್ಥ ಆದ್ವಾ? ಏನಾದ್ರೂ ಕ್ವಶನ್ಸ್ ಇದೆಯಾ? ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇದೇನಂತಂದ ಹೇಳಿದ್ರೆ ಶ್ರೀರಂಗಪಟ್ಟಣ, ಇದೇನಂತಂದ ಹೇಳಿದ್ರೆ ದ್ವೀಪ. ಸೊ ಇದೇನಂತಂದ ಹೇಳಿದ್ರೆ ಕಾವೇರಿ ನದಿ ಅಂತಂದು ಹೇಳ್ತೀವಿ. ಕಾವೇರಿ ನದಿಯಿಂದ ನಿರ್ಮಿತವಾದ ದ್ವೀಪ. ಆಮೇಲೆ ಇದು ಕೆ ಆರ್ ಎಸ್ ಡ್ಯಾಮ್, ಕಾವೇರಿ ನದಿ ಕಟ್ತಾರ. ಇಂಜಿನಿಯರ್ ಯಾರಿರ್ತಾರೆ, ಚೀಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯ ಅವ್ರು ಇರ್ತಾರೆ. ಆಮೇಲೆ ಇದು ಶಿವನ ಸಮುದ್ರ ಫಾಲ್ಸ್, ಬರ ಚುಕ್ಕಿ ಗಗನ ಚುಕ್ಕಿ ಅಂತಂದ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸಾರಿ, ನೆಕ್ಸ್ಟ್ ಬರುತ್ತಾ ಸ್ಲೈಡ್, ಅದರಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ, ಮಂಡ್ಯ ಅಂದ ತಕ್ಷಣ ತುಂಬಾ ಇಂಪಾರ್ಟೆಂಟ್, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ರಂಗನತಿಟ್ಟು ಪಕ್ಷಿಧಾಮ ತುಂಬಾ ಇಂಪಾರ್ಟೆಂಟ್ ಆಗುತ್ತ, ರಂಗನತಿಟ್ಟು ಪಕ್ಷಿಧಾಮ. ಸೊ 1940ರಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಇದನ್ನ ರಂಗನತಿಟ್ಟು ಪಕ್ಷಿಧಾಮವನ್ನಾಗಿ ಏನ್ ಮಾಡ್ತಾರೆ ಅಂದ್ರೆ ಡಿಕ್ಲೇರ್ ಮಾಡ್ತಾರ. ಸೊ ಇದು ಎಲ್ಲಿ ಬರುತ್ತಾ, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತಾ. ಸೊ ಇದು ಎಷ್ಟು ಏರಿಯಾ ಐತೆ ಅಂತಂದ ಹೇಳಿದ್ರೆ, 0.67 ಕಿಲೋಮೀಟರ್ ಐತೆ. ಅಂದ್ರೆ 1 ಕಿಲೋಮೀಟರ್ ಇಲ್ಲ, 1 ಸ್ಕ್ವೇರ್ ಕಿಲೋಮೀಟರ್ ಇಲ್ಲ, ಎಷ್ಟೈತೆ ಅಂತಂದ ಹೇಳಿದ್ರೆ, 1/2 ಸ್ಕ್ವೇರ್ ಕಿಲೋಮೀಟರ್ ಅಂತಂದ ಹೇಳ್ತೀವಿ. ಅಂದ್ರೆ 0.67 ಕಿಲೋಮೀಟರ್ ಏನಂತಂತ ಹೇಳಿದ್ರೆ ಈ ತರ ಏರಿಯಾ ಆಯ್ತು. ಸೊ ಅದಾದ ನಂತರ ಇಲ್ಲಿ ಏನಂತಂದ ಹೇಳಿದ್ರೆ, 170 ಬಗೆಯ ಪಕ್ಷಿಗಳು ಏನಂತಂದ ಹೇಳಿದ್ರೆ ಇಲ್ಲಿ ವಾಸ ಮಾಡ್ತಾವ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ರಂಗನತಿಟ್ಟು ಪಕ್ಷಿಧಾಮ. ಸೊ ರಂಗನತಿಟ್ಟು ಪಕ್ಷಿಧಾಮ ಇಲ್ಲಿ ಬರುತ್ತೆ ನೋಡ್ರಿ, ಈ ಏರಿಯಾದಲ್ಲಿ ಬರುತ್ತೆ, ಮಂಡ್ಯ ಅಂದ್ರೆ ಮೈಸೂರ್ ನಿಯರ್ ಬರುತ್ತೆ. ಮೈಸೂರು ಮತ್ತು ಮಂಡ್ಯ ಬಾರ್ಡರ್ ಅಲ್ಲಿ ಏನಂತಂದ ಹೇಳಿದ್ರೆ ರಂಗನತಿಟ್ಟು ಪಕ್ಷಿಧಾಮ ಬರುತ್ತೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ಕಾವೇರಿ ನದಿ ಹರಿದೋಗುತ್ತೆ. ಓಕೆ, ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕೊಕ್ಕರೆ ಬೆಳ್ಳೂರು ಅಂತಂದ ಹೇಳ್ತೀವಿ. ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ, ಕೊಕ್ಕರೆ ಬೆಳ್ಳೂರು ಈ ಏರಿಯಾದಲ್ಲಿ ಬರುತ್ತೆ, ಮದ್ದೂರು ಈ ಕಡೆ ಸಮೀಪ ರಾಮನಗರ್ ಕಡೆಗೆ. ಸೊ ಕೊಕ್ಕರೆ ಬೆಳ್ಳೂರು ಅಂತಂದ ಹೇಳ್ತೀವಿ. ಇದೇನಂತಂದ ಹೇಳಿದ್ರೆ, ಇದು ಕೂಡ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ಗ್ರೇ ಮತ್ತು ಏನು ಸ್ಪಾಟ್ ಬಿಲ್ಡ್ ಪೆಲಿಕನ್ ಕಂಡು ಬರ್ತಾವ. ಗ್ರೇ ಮತ್ತು ಸ್ಪಾಟ್ ಬಿಲ್ಡ್ ಪೆಲಿಕನ್ ಇಲ್ಲಿದ ಉಂಟು, ಇಲ್ಲಿದೆ ನೋಡ್ರಿ. ಗ್ರೇ ಅಥವಾ ಸ್ಪಾಟ್ ಬಿಲ್ಡ್ ಪೆಲಿಕನ್ ಅನ್ನೋದೇನಂತಂದ ಹೇಳಿದ್ರೆ, ಸೊ ಪಕ್ಷಿ ಕಂಡು ಬರುತ್ತೆ. ಆಮೇಲೆ ಪೇಂಟೆಡ್ ಸ್ಟಾರ್ಕ್ ಕೂಡ ಕಂಡು ಬರುತ್ತೆ ಇಲ್ಲಿ ನೋಡ್ರಿ. ಕೊಕ್ಕರೆ ಬೆಳೂರದಲ್ಲಿ ಏನಂತಂದ ಹೇಳಿದ್ರೆ, ಪೇಂಟೆಡ್ ಸ್ಟಾರ್ಕ್ ಕೂಡ ಕಂಡು ಬರುತ್ತೆ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ, 250 ಬಗೆಯ ಸ್ಪೀಸೀಸ್ಗಳು ಕಂಡು ಬರ್ತಾವ. ನಾವು ಆಗ್ಲೇ ಹೇಳಿದ್ವಿ, ತುಮಕೂರಿನಲ್ಲಿ ಕಗ್ಗಲಡು ಒಂದು ಇದು ಬರುತ್ತೆ ಪಕ್ಷಿಧಾಮ, ಅಲ್ಲಿ ಏನಂತಂದ ಹೇಳಿದ್ರೆ ಇವು ಎರಡನೇ ಅತಿ ಹೆಚ್ಚು ಕಂಡು ಬರ್ತಾವ ಅಂತಂದ ಹೇಳಿದ್ವಿ. ಸೊ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಇವು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ, ಕೊಕ್ಕರೆ ಬೆಳ್ಳೂರದಲ್ಲಿ ಕಂಡು ಬರ್ತಾವ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಡ್ಕೋಬೇಕು. ಇವೆಲ್ಲ ಕೊಕ್ಕರೆಗಳ ಟೈಪ್ಸ್, ಇವು ಟೈಪ್ಸ್ ಆಫ್ ಕೊಕ್ಕರೆಗಳು ಅಂತಂದು ಹೇಳ್ತೀವಿ. ಸೊ ಅವು ಏನಂತಂದ ಹೇಳಿದ್ರೆ, ಕೊಕ್ಕರೆ ಬೆಳ್ಳೂರದಲ್ಲಿ ಜಾಸ್ತಿ ಕಂಡು ಬರ್ತಾವ. ಈ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಮಂಡ್ಯದಲ್ಲಿ ಕಂಡು ಬರುತ್ತೆ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದೇ ತರ ತುಂಬಾ ಇಂಪಾರ್ಟೆಂಟ್, ಮೇಲ್ಕೋಟೆ ಟೆಂಪಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದ್ ಬರುತ್ತೆ, ಇಲ್ಲಿದೆ ನೋಡ್ರಿ, ಈ ಏರಿಯಾದಲ್ಲಿ ಬರುತ್ತೆ. ಮೇಲ್ಕೋಟೆ ಟೆಂಪಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದ್ರೆ ವನ್ಯಜೀವಿಧಾಮ, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದ ಹೇಳಿದ್ರೆ ವನ್ಯಜೀವಿಧಾಮ. ಇದು ಮಂಡ್ಯ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಟೋಟಲ್ ಆಗಿ ಎಷ್ಟಿದೆ ಅಂತಂದ ಹೇಳಿದ್ರೆ, 45 ಸ್ಕ್ವೇರ್ ಕಿಲೋಮೀಟರ್ ಇದೆ. ಎಷ್ಟಿದೆ? 45 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಏನಂತಂದ ಹೇಳಿದ್ರೆ ಮೇಲ್ಕೋಟೆ. ಸೊ ವನ್ಯಜೀವಿಧಾಮ ಕಂಡು ಬರುತ್ತೆ ಮಂಡ್ಯದಲ್ಲಿ. ಸೇಮ್ ಅದೇ ತರ ನೋಡ್ರಿ, ಇನ್ನೊಂದು ಬರುತ್ತೆ, ಆದಿ ಚುಂಚನಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ ಈ ಕಡೆ ಇದೆ ನೋಡ್ರಿ, ಮೇಲ್ಗಡೆ ಈ ಏರಿಯಾದಲ್ಲಿ ಏನಂತಂದ ಹೇಳಿದ್ರೆ, ಆದಿ ಚುಂಚನಗಿರಿ ವೈಲ್ಡ್ ಲೈಫ್ ಸೆಂಚುರಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗತ್ತ, ಆದಿ ಚುಂಚನಗಿರಿ. ಸೊ ಆದಿ ಚುಂಚನಗಿರಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೊಡ್ರಿ, ಆದಿ ಚುಂಚನಗಿರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ಹೇಮಾವತಿ ನದಿ ಹರಿದೋಗುತ್ತೆ. ಹೇಮಾವತಿ
ನೋಡ್ರಿ, ಇದೇನಂತಂತ ಹೇಳಿದ್ರೆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಈ ಏರಿಯಾದಲ್ಲಿ ಏನು ವೈಲ್ಡ್ ಲೈಫ್ ಸೆಂಚುರಿ ವನ್ಯಜೀವಿ ಧಾಮ ಐತಲ್ಲ, ಆದಿಚುಂಚನಗಿರಿ ವನ್ಯಜೀವಿ ಧಾಮ, ಇದರಲ್ಲಿ ಆದಿಚುಂಚನಗಿರಿ ನವಿಲು ಧಾಮನೂ ಕೂಡ ಐತೆ, ಪಿಕಾಕ್ ಸೆಂಚುರಿ ಕೂಡ ಐತೆ. ಅಂದ್ರೆ ಆದಿಚುಂಚನಗಿರಿ ನವಿಲು ಧಾಮನು ಕೂಡ ತಂದೆ ಈ ಏರಿಯಾದ್ರೊಳಗಡೆನೆ ಐತೆ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಡ್ರಿ. ಆಮೇಲೆ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ನಾಗಮಂಡಲ ತಾಲೂಕಲ್ಲಿ ಕಂಡು ಬರುತ್ತೆ. ಸೊ ಎಲ್ಲೈತೆ ಅಂತಂದ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ನಾಗಮಂಡಲ ತಾಲೂಕಿನಲ್ಲಿ ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರುತ್ತೆ. ಸೊ ಇದ್ರಲ್ಲಿ ಟೋಟಲ್ ಏರಿಯಾ ಎಷ್ಟಿದೆ ಅಂತಂದ ಹೇಳಿದ್ರೆ 88 hectares ಅಲ್ಲಿ ಐತೆ. 88 ಏನಂತಂದ್ರೆ ಹೆಕ್ಟರ್ಸ್ ಒಳಗಡೆ ಐತೆ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ 99 ಬಗೆಯ ಪಕ್ಷಿಗಳು, ಆಮೇಲೆ 32 ಬಗೆಯ ಬಟರ್ಫ್ಲೈಸ್ ಗಳು ಕಂಡು ಬರ್ತಾವ. ಸೊ ಅದಾದ ನಂತರ ಸೆವೆರಲ್ ಸ್ಪೀಸೀಸ್ ಗಳು ಕಂಡು ಎಂಬಿಪಿಎನ್ಸ್, ನೀರ್ ಮೇಲೆ ಭೂಮಿ ಮೇಲೆ ಎರಡು ಕಡೆ ಏನಂತಂದ ಹೇಳಿದ್ರೆ ಜೀವಿಸುವ ಪ್ರಾಣಿಗಳು, ಎಂಪಿಬಿಯನ್ಸ್ ಅಂತ ಹೇಳ್ತೀವಿ, ಅದಾದ್ರೆ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲಾ ತರದ ಏನಂತಂದ ಹೇಳಿದ್ರೆ ರೆಪ್ಟೈಲ್ಸ್ ಗಳು ಈ ಏರಿಯಾದಲ್ಲಿ ಕಂಡು ಬರ್ತಾವ. ಸೊ ಇದನ್ನ ನೆನ್ಪಿಡ್ಬೇಕು. ಆದಿಚುಂಚನಗಿರಿ, ಆಮೇಲೆ ಇದರಲ್ಲಿ ನವಿಲು ದಾಮನು ಕೂಡ ಐತೆ. ಎಲ್ಲಿ ಕಂಡು ಬರ್ತಾವ? ಮೇಲ್ಕೋಟೆ ಮತ್ತು ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸೆಂಚುರಿಗಳು ಮಂಡ್ಯದಲ್ಲಿ ಕಂಡು ಬರ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಬೇಕು. ಆಮೇಲೆ ನೋಡ್ರಿ, KRS ಡ್ಯಾಮ್. ಸೊ ಎರಡು ಕಡೆ ಐತೆ, ಒಂದ್ ಮೈಸೂರು ಮತ್ತು ಮಂಡ್ಯ ಎರಡು ಕಡೆ ಐತೆ. ಸೊ ಇದು ಬಾರ್ಡರ್ ಐತೆ, ಇದನ್ನ ನೆನ್ಪಿಟ್ಕೋಬೇಕು. ಸೊ ಯಾವ ಎರಡು ಜಿಲ್ಲೆಗಳಲ್ಲಿ ಅಂತ ಕೇಳಿದ್ರೆ KRS ಡ್ಯಾಮ್ ಎರಡುದ್ರಲ್ಲಿ ಅಂತಂದ್ ಹೇಳ್ಬೇಕು, ಒಂದೇ ಜಿಲ್ಲೆಯಲ್ಲಿ ಕಂಡು ಬರಂಗಿಲ್ಲ. ಇದ್ ನೋಡ್ರಿ ಮೇಲುಕೋಟೆ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು. ಸೊ ಮೇಲುಕೋಟೆ ನಾರಾಯಣ್ ಟೆಂಪಲ್ ಐತೆ ಅಲ್ಲಿ. ಸೊ ಇದು ಇಲ್ಲಿ ಬರುತ್ತೆ. ಅದಾದ ನಂತರ ಆದಿಚುಂಚನಗಿರಿ ಏನಂತಂದ್ ಹೇಳಿದ್ರೆ, ಸೊ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ, ಇದು ಪಿಕಾಕ್ ಧಾಮ, ಇದು ನವಿಲು ಧಾಮ, ಇದು ನವಿಲು ಧಾಮ. ಸೊ ಏನಂತಂದ ಹೇಳಿದ್ರೆ ಅಲ್ಲಿ ಹೇಮಾವತಿ ನದಿ ಹರಿದೋಗಿದೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಆದಿಚುಂಚನಗಿರಿ ಬೆಟ್ಟ. ಇದೇನಂತಂದ ಹೇಳಿದ್ರೆ ಆದಿಚುಂಚನಗಿರಿ ಬೆಟ್ಟ ಮತ್ತು ಅದ್ರ ಸುತ್ತಮುತ್ತಲಿನ ಫಾರೆಸ್ಟ್ ಏರಿಯಾ ಅಂತಂದು ಹೇಳ್ತಿದ್ವಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮತ್ತೆ ಏನ್ ಬರ್ತಾವ ಅಂತಂದ ಹೇಳಿದ್ರೆ ಫಾಲ್ಸ್ ಗಳು ಬರ್ತಾವ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಫಸ್ಟ್ ಏನಂತಂದ ಹೇಳಿದ್ರೆ ಬಲ್ಮುರಿ ಫಾಲ್ಸ್ ಅಂತಂದ್ ಬರುತ್ತೆ. ಫಸ್ಟ್ ಯಾವ್ದಂತಂದ ಹೇಳಿದ್ರೆ ಬಲ್ಮುರಿ ಫಾಲ್ಸ್ ಅಂತಂದ ಹೇಳ್ತೀವಿ. ಇಲ್ಲಿದೆ ನೋಡ್ರಿ ಬಲ್ಮುರಿ ಫಾಲ್ಸ್ ಇದು. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ ಇನ್ನೊಂದು ಬರುತ್ತೆ ಏನಂತಂದ ಹೇಳಿದ್ರೆ ಹೇಮಗಿರಿ ಫಾಲ್ಸ್ ಅಂತಂದ್ ಬರುತ್ತೆ. ಸೊ ಹೇಮಗಿರಿ ಫಾಲ್ಸ್ ಇದು ಕೂಡ ಏನಂತಂದ ಹೇಳಿದ್ರೆ ಹೇಮಾವತಿ ನದಿಗೆ ಐತೆ, ಹೇಮಗಿರಿ ಫಾಲ್ಸ್. ಸೊ ಅದಾದ ನಂತರ ಇನ್ನೊಂದ್ ಬರುತ್ತೆ ಶಿಂಷಾ ಫಾಲ್ಸ್ ಅಂತಂದ್ ಬರುತ್ತೆ, ಇದು ಶಿಂಷಾ ನದಿಗೆ ಐತೆ. ನೋಡ್ರಿ ಬಲ್ಮುರಿ ಫಾಲ್ಸ್ ಯಾವ್ದಕ್ಕೈತೆ ಅಂತಂದ ಹೇಳಿದ್ರೆ ಶ್ರೀರಂಗಪಟ್ಟಣ ಹತ್ರ ಕಾವೇರಿ ನದಿಗೆ ಐತೆ. ಯಾವ್ದಕ್ಕೈತೆ? ಕಾವೇರಿ ನದಿಗೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಒಂದ್ ಏನಂತಂದ ಹೇಳಿದ್ರೆ ಹೇಮಗಿರಿ ಫಾಲ್ಸ್ ಅಂತಂದ್ ಬರುತ್ತೆ, ಹೇಮಾವತಿ ನದಿಗೆ ಕಂಡು ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್, ಸೊ ಶಿಂಷಾ ಫಾಲ್ಸ್ ಅಂತಂದ್ ಬರುತ್ತೆ. ಇದೇನು ಯಾವ್ದಂತಂದ್ ಹೇಳಿದ್ರೆ ಶಿಂಷಾ ನದಿಗೆ ಕಂಡು ಬರುತ್ತೆ. ಇವೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಏನಾಗ್ತಾವ ಅಂತಂದ್ ಹೇಳಿದ್ರೆ, ಸೊ ಕೆಲವೊಂದು ಜಲಪಾತಗಳು ಆಗ್ತಾವ, ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟೇ. ಸೊ ಇಲ್ಲಿ ನೋಡೋದು ಬಲ್ಮುರಿ ಫಾಲ್ಸ್ ಇದು ಅಂದ್ರೆ ಚಿಕ್ಕದಾಗೈತೆ. ಅದಾದ ನಂತರ ಹೇಮಗಿರಿ ಫಾಲ್ಸ್ ಇದು ಕೂಡ ಚಿಕ್ಕದಾಗೈತೆ. ಆಮೇಲೆ ಇದ್ಯಾವ್ದಂತಂದ್ ಹೇಳಿದ್ರೆ ಶಿಂಷಾ ಫಾಲ್ಸ್ ಅಂತಂದ್ ಹೇಳ್ತೀವಿ. ಇಲ್ಲೊಂದು ನೋಡ್ರಿ, ನಾವು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ, ಬಲ್ಮುರಿ ಫಾಲ್ಸ್ ಏನಂತಂದ ಹೇಳಿದ್ರೆ ಕಾವೇರಿ ನದಿಗೆ ಬರುತ್ತೆ. ಸೊ ಈ ಏರಿಯಾದಲ್ಲಿ ಏನಂತಂದ ಹೇಳಿದ್ರೆ ಬಲ್ಮುರಿ ಫಾಲ್ಸ್ ಐತೆ. ಸೊ ಶ್ರೀರಂಗಪಟ್ಟಣದಿಂದ 12 kilometers ಅಂತಂದ ಹೇಳ್ತೀವಿ. ಆಮೇಲೆ ಹೇಮಗಿರಿ ಫಾಲ್ಸ್ ಅಂತಂದ್ ಬರುತ್ತೆ, ಇಲ್ಲಿದೆ ನೋಡ್ರಿ ಈ ಏರಿಯಾದಲ್ಲಿ ಏನಂತಂದ ಹೇಳಿದ್ರೆ ಹೇಮಗಿರಿ ಫಾಲ್ಸ್ ಬರುತ್ತೆ. ಇದು ಹೇಮಾವತಿ ನದಿ, ಇಲ್ಲಿ ಏನಿದೆ ಅಲ್ಲ, ಸೊ ಇದು ಹೇಮಾವತಿ ನದಿ. KRS ಡ್ಯಾಮ್ ಹತ್ರ ಏನಂತಂದ ಹೇಳಿದ್ರೆ ಹೇಮಾವತಿ ನದಿ ಕಾವೇರಿ ನದಿಯನ್ನ ಬಂದ್ ಸೇರುತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಿದೆ ಅಲ್ಲ, ಇಲ್ಲಿದೆ ನೋಡ್ರಿ. ಸೊ ಇಲ್ಲಿ ಏನಿದೆಯಲ್ಲ, ಇದ್ಯಾವ್ದಂತ ನದಿ ಅಂತಂದ ಹೇಳಿದ್ರೆ ಶಿಂಷಾ ನದಿ ಅಂತಂದ ಹೇಳ್ತೀವಿ. ಯಾವ ನದಿ? ಶಿಂಷಾ ನದಿ. ನಾನು ಆಗ್ಲೇ ಹೇಳಿದೆ ಆದಿಚುಂಚನಗಿರಿ ಹತ್ರ ಏನಂತಂದ ಹೇಳಿದ್ರೆ ಹೇಮಾವತಿ ನದಿ ಐತೆ ಅಂತಂದು ಹೇಳಿದೆ, ಸಾರಿ ಮಿಸ್ಟೇಕ್ ಆಯ್ತು ಸ್ವಲ್ಪ. ಇಲ್ಲಿ ಏನಂತಂದ ಹೇಳಿದ್ರೆ ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸೆಂಚುರಿ ಏನ್ ಬರುತ್ತಲ್ಲ ವನ್ಯಜೀವಿ ಧಾಮ, ಇಲ್ಲಿ ಶಿಂಷಾ ನದಿ ಹರಿದು ಹೋಗುತ್ತೆ. ಸೊ ಈ ಕಡೆ ಏನಂತಂದ ಹೇಳಿದ್ರೆ ಹೇಮಾವತಿ ನದಿ ಹರಿದು ಹೋಗುತ್ತೆ. ಸ್ವಲ್ಪ ಏನಂತಂದ ಹೇಳಿದ್ರೆ ಚೇಂಜಸ್ ಮಾಡ್ಕೊಳ್ರಿ. ಹೇಮಗಿರಿ ಫಾಲ್ಸ್ ಏನಂತಂದ ಹೇಳಿದ್ರೆ ಹೇಮಾವತಿ ನದಿ ಮೇಲೆ ಐತೆ, ಶಿಂಷಾ ಫಾಲ್ಸ್ ಯಾವ ತರ ಇಲ್ಲಿ ಐತೆ ಅಂತಂದ ಹೇಳಿದ್ರೆ ಶಿಂಷಾ ನದಿ ಮೇಲೆ ಐತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸ್ವಲ್ಪ ಚೇಂಜಸ್ ಮಾಡ್ಕೊಳ್ರಿ ಅಷ್ಟೇ, ಸ್ವಲ್ಪ ಉಲ್ಟಾ ಹೇಳಿದೆ. ಸೊ ಇಲ್ಲಿ ಇದೇನಂತಂದ ಹೇಳಿದ್ರೆ ಹೇಮಾವತಿ ನದಿ, ಈ ಕಡೆದೇನಂತಂದ ಹೇಳಿದ್ರೆ ಶಿಂಷಾ ನದಿ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದೇನಂತಂದ ಹೇಳಿದ್ರೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಈ ಏರಿಯಾದಲ್ಲಿ ಇದೆ ನೋಡ್ರಿ, ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ.
ಸೀಲೇನ್ ಅಂತಂದ ಹೇಳಿದ್ರೆ ಕಾವೇರಿ ನದಿ ಹರಿದು ಹೋಗುತ್ತ ಇದ್ರ ಮಧ್ಯ. ಸೊ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದ ಹೇಳ್ತೀವಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇನಂತಂದ ಹೇಳಿದ್ರೆ ಮಂಡ್ಯ, ಚಾಮರಾಜನಗರ್ ಮತ್ತು ರಾಮನಗರ್ ಮೂರು ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ಮಂಡ್ಯ, ಚಾಮರಾಜನಗರ್ ಮತ್ತು ರಾಮನಗರ್ ಈ ಮೂರು ಜಿಲ್ಲೆಗಳಲ್ಲಿ ಈ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರುತ್ತೆ. ಸೊ ಇದ್ರದ್ದು ಏರಿಯಾ ಎಷ್ಟಿದೆ ಅಂತಂದ ಹೇಳಿದ್ರೆ 510 ಸ್ಕ್ವೇರ್ ಕಿಲೋಮೀಟರ್ ಇದೆ. ಎಷ್ಟಿದೆ ಅಂತಂದ ಹೇಳಿದ್ರೆ 510 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ 1987ರಲ್ಲಿ ಇದನ್ನ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಆಗಿ ಸೊ ಡಿಕ್ಲೇರ್ ಮಾಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಈ ತ್ರೀ ಏರಿಯಾದಲ್ಲಿ ಇದೇನ್ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಅಲ್ಲ ಇದೆ ಅಲ್ಲ, ಸೊ ಆ ಏರಿಯಾದಲ್ಲಿ ಹೊಗೇನ್ ಫಾಲ್ಸ್ ಕಂಡು ಬರುತ್ತ, ಮೇಕೆದಾಟು ಕಂಡು ಬರುತ್ತ, ಮೇಕೆದಾಟು ಯೋಜನೆ ನಿಮ್ಗೆ ಗೊತ್ತೈತೆ ಅದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಅರ್ಕಾವತಿ ನದಿ ಬಂದ್ ಸೇರುತ್ತೆ ಇದೇ ಏರಿಯಾದಲ್ಲಿ. ಏನಂತಂದ ಹೇಳಿದ್ರೆ ಕಾವೇರಿ ನದಿಯನ್ನ ಅರ್ಕಾವತಿ ನದಿ ಬಂದ್ ಸೇರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಸದಾದ ನಂತರ ನೋಡ್ರಿ, ಬಿ ಆರ್ ಟಿ ಎಸ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳ್ತೀವಿ, ಬಿ ಆರ್ ಟಿ. ಸದಾದ ನಂತರ ನೆಕ್ಸ್ಟ್ ತಲೈಮಲೈ ಅಂತಂದ ಹೇಳ್ತೀವಿ, ತಲೈಮಲೈ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ. ಆಮೇಲೆ ಕೊಳ್ಳೇಗಾಲ ಫಾರೆಸ್ಟ್ ಏರಿಯಾ, ಆಮೇಲೆ ಎರಡು ಫಾರೆಸ್ಟ್ ಏರಿಯಾ ಅಂತಂದು ಹೇಳ್ತೀವಿ. ಸಮ ಏನಂತಂದ್ರೆ ನೆನ್ಪಿಟ್ಕೋಬೇಕು. ಈ ಕಡೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬರುತ್ತಾ, ಅದಾದ ನಂತರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬರುತ್ತಾ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಕಬಿನಿ ಡ್ಯಾಮ್ ಬಂದ್ ಕಂಡು ಬರುತ್ತೆ, ನಾನು ಆಲ್ರೆಡಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಈ ಏರಿಯಾ ಎಲ್ಲ ಏನಂತಂದು ಹೇಳಿದ್ರೆ ನೀಲಗಿರಿ ಮೌಂಟೇನ್ಸ್ ಗಳಲ್ಲಿ ಕಂಡು ಬರ್ತಾವ. ಇವೆಲ್ಲ ಏನಂತಂದು ಹೇಳಿದ್ರೆ ನೀಲಗಿರಿ ಜೀವಿಗೋಳದಲ್ಲಿ ಕಂಡು ಬರ್ತಾವ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಇದು ಮಾಡ್ರಿ. ಇನ್ನೊಂದೇನಂತಂದು ಹೇಳಿದ್ರೆ ಕರೆಕ್ಟ್ ಆಗಿ ಪಾಯಿಂಟ್ಸ್ ಗಳನ್ನ ಬರ್ಕೊಂತ ಹೋಗ್ರಿ. ಸೊ ಇದು ಮಂಡ್ಯ ಜಿಲ್ಲೆ ಬಗ್ಗೆ. ಮಂಡ್ಯ ಜಿಲ್ಲೆ ಬಗ್ಗೆ ಏನಾದ್ರೂ ಕ್ವಶನ್ಸ್ ಗಳಿದಾವ? ಎನಿ ಕ್ವಶನ್ಸ್? ಓಕೆ, ನೆಕ್ಸ್ಟ್ ಒನ್ ಏನಂತಂದು ಹೇಳಿದ್ರೆ ರಾಮ್ ಗಂಗಾ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವುದು? ರಾಮ್ ಗಂಗಾ ಅಂತಂದು ಹೇಳ್ತೀವಿ. ರಾಮನಗರ್ ಜಿಲ್ಲೆ ಅಂತಂದು ಹೇಳ್ತೀವಿ. ರಾಮನಗರ್ ಜಿಲ್ಲೆ ಬಗ್ಗೆ ನಾವ್ ಏನಂತಂದು ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ರಾಮನಗರ್ ಅಂದ ತಕ್ಷಣ ನಿಮ್ಗೆ ಇಂಪಾರ್ಟೆಂಟ್ ನೆನಪು ಬರೋದೇನು? ಇಟ್ಸ್ ವೆರಿ ಗುಡ್ ರಾಕೇಶ್. ಸೊ ರೇಷ್ಮೆ ನಗರ. ಇಲ್ಲಿ ಏನಂತಂದ ಹೇಳಿದ್ರೆ ರೇಷ್ಮೆ ಬೆಳೆ ಏನಂತಂದ ಹೇಳಿದ್ರೆ ವ್ಯಾಪಾರ ಜಾಸ್ತಿ ಆಗುತ್ತಾ, ರಾಮನಗರವನ್ನ ನಾವ್ ಏನಂತ ಕರಿತೀವಿ, ಸೆರಿಕಲ್ಚರ್ ಅಂದ್ರೆ, ಸೆರಿಕಲ್ಚರ್ ಅಂತಂದ ಹೇಳಿದ್ರೆ ರೇಷ್ಮೆಯನ್ನ ಬೆಳೆಯೋದು. ಸೊ ಸೆರಿಕಲ್ಚರ್ ಅಂತಂದ ಹೇಳ್ತೀವಿ. ಸೊ ಇದನ್ನ ನಾವು ರೇಷ್ಮೆ ನಗರ ಅಂತಾನು ಕರಿತೀವಿ. ಅಂದ್ರೆ ರೇಷ್ಮೆ ಏನಂತಂದ ಹೇಳಿದ್ರೆ ಮಾರಾಟ ಮಾಡೋ ಒಂದು ದೊಡ್ಡ ಮಾರ್ಕೆಟ್ ಎಲ್ಲೈತೆ ಅಂತಂದ ಹೇಳಿದ್ರೆ ರಾಮನಗರದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಅದನ್ನ ಆ ಹೆಸರು ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ ಹೇಳಿದ್ರೆ ರಾಮನಗರದಲ್ಲಿ ಗ್ರಾನೈಟ್ಸ್ ಗಳು ಜಾಸ್ತಿ ಸಿಗ್ತಾವ. ಗ್ರಾನೈಟ್ ಸ್ಟೋನ್ಸ್ ಗಳು ಜಾಸ್ತಿ ಸಿಗ್ತಾವ, ಗ್ರಾನೈಟ್ ಶಿಲೆ ಜಾಸ್ತಿ ಸಿಗುತ್ತೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ರಾಮ್ ದೇವರ ಬೆಟ್ಟ, ವಲ್ಚರ್ ಸ್ಯಾಂಚುರಿ ಅಂತಂದು ಹೇಳ್ತೀವಿ. ವಲ್ಚರ್ ಅಂತಂದು ಹೇಳಿದ್ರೆ ಈ ತರ ಇದೆ ನೋಡ್ರಿ, ರಣಹದ್ದುಗಳು. ರಾಮ್ ದೇವರ ಬೆಟ್ಟ, ರಣಹದ್ದು, ಸ್ಯಾಂಚುರಿ ಅಂತಂದು ಹೇಳ್ತೀವಿ. ಜೀವಿಧಾಮ ಅಥವಾ ವನ್ಯಜೀವಿಧಾಮ ಏನಾದ್ರು ಅನ್ಕೊಡ್ರಿ. ರಾಮ ದೇವರ ಬೆಟ್ಟ, ವನ್ಯಜೀವಿಧಾಮ ಅಂತ ಅನ್ಕೊಡ್ರಿ. ಸೊ ಇದು ಎದಕ್ಕೆ ಮಾಡಿದಾರೆ ಅಂತಂದು ಹೇಳಿದ್ರೆ ಪ್ರೊಟೆಕ್ಷನ್ ಮಾಡೋಕೆ. ಯಾವ ಪಕ್ಷಿಗಳನ್ನ ಪ್ರೊಟೆಕ್ಷನ್ ಮಾಡೋಕೆ? ವಲ್ಚರ್ಸ್ ಗಳನ್ನ, ಅಂದ್ರೆ ರಣಹದ್ದುಗಳನ್ನ ಏನಂತಂದು ಹೇಳಿದ್ರೆ ಸಂರಕ್ಷಣೆ ಮಾಡೋಕೆ ರಾಮದೇವರ ಬೆಟ್ಟದಲ್ಲಿ ಮೀಸಲು ಏರಿಯಾವನ್ನ ತೆಗೆದಿಟ್ಟಿದ್ದಾರೆ. ಯಾವಾಗ ಸ್ಥಾಪನೆ ಮಾಡಿದಾರೆ ಅಂತಂದು ಹೇಳಿದ್ರೆ ಇದನ್ನ 2012ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲೂ ಏನಂತಂದು ಹೇಳಿದ್ರೆ ಲಾಂಗ್ ಬಿಲ್ಲಡ್ ಅಂತಂದು ಹೇಳ್ತೀವಿ, ಅಂದ್ರೆ ಉದ್ದ ಏನಂತಂದ್ರೆ ಅದರ ಕುತ್ತಿಗೆ ತುಂಬಾ ಉದ್ದ ಇರುತ್ತೆ, ಲಾಂಗ್ ನೆಕ್ಡ್ ಅಂತಂದು ಹೇಳ್ತೀವಿ. ಆಮೇಲೆ ಈಜಿಪ್ಟಿಯನ್, ಸೊ ಅಂದ್ರೆ ಈಜಿಪ್ಟ್ ದೇಶದಿಂದ ಬರುವಂತಹದ್ದು. ಆಮೇಲೆ ವೈಟ್ ಬ್ಯಾಕ್ಡ್ ಅಂತಂದು ಹೇಳ್ತೀವಿ, ಅಂದ್ರೆ ವೈಟ್ ವೈಟ್ ಪ್ಯಾಚಸ್ ಗಳಿರ್ತಾವ, ವೈಟು ಮತ್ತು ಬ್ಲ್ಯಾಕ್ ತರ ಪ್ಯಾಚಸ್ ಗಳಿರ್ತಾವ. ಅಂತ ಏನಂತಂದು ಹೇಳಿದ್ರೆ ರಣಹದ್ದುಗಳನ್ನ ಇಲ್ಲಿ ರಕ್ಷಣೆ ಮಾಡ್ತಾರ, ಸಂರಕ್ಷಿಸುವ ಸ್ಥಳ ಅಂತಂದು ಹೇಳ್ತೀವಿ ರಾಮನಗರದಲ್ಲಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ, ಸವನ್ ದುರ್ಗ. ಸೊ ಇನ್ನೊಂದೇನಂತಂದು ಹೇಳಿದ್ರೆ ಸವನ್ ದುರ್ಗ ಬರುತ್ತೆ, ಇದು ಲಾರ್ಜೆಸ್ಟ್ ಮೊನೊಲಿತ್ ಹಿಲ್ಸ್ ಅಂತಂದು ಹೇಳ್ತೀವಿ. ಅಂದ್ರೆ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟ ಪರ್ವತ ಅಂತಂದು ಹೇಳ್ತೀವಿ. ಲಾರ್ಜೆಸ್ಟ್ ಮೊನೊಲಿತ್ ಏಷ್ಯಾದಲ್ಲಿ, ಏಷ್ಯಾದಲ್ಲಿ ಅತಿ ದೊಡ್ಡ ಮೊನೊಲಿತ್ ಏಕಶಿಲಾ ಬೆಟ್ಟ ಅಂತಂದು ಹೇಳ್ತೀವಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಈ ಏರಿಯಾದಲ್ಲಿ ರಾಮನಗರದಲ್ಲಿ ನೀರ್ ಸಿಗುತ್ತೆ, ಗ್ರಾನೈಟ್ಸ್ ಗಳು ಸಿಗ್ತಾವ, ನಾನು ಆಗ್ಲೇ ಹೇಳಿದ್ನಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ರಾಮನಗರದಲ್ಲಿ ಏನಂತಂದು ಹೇಳಿದ್ರೆ ಅರ್ಕಾವತಿ ನದಿ ಹರಿದೋಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರಾಮನಗರದಲ್ಲಿ ಅರ್ಕಾವತಿ ನದಿ ಹರಿದೋಗುತ್ತೆ. ಆಮೇಲೆ ಇಲ್ಲಿ ಏನಂತಂದು ಹೇಳಿದ್ರೆ ತಿಪ್ಪಗೊಂಡನಹಳ್ಳಿ, ನೀವು ಆಲ್ರೆಡಿ ಹೆಸರು ಕೇಳಿದ್ರಿ, ತಿಪ್ಪಗೊಂಡನಹಳ್ಳಿ ಅಂತಂದು ಹೇಳಿ ಒಂದು ಡ್ಯಾಮ್ ಅನ್ನ ಕಟ್ತಾರೆ. ಸೊ ಯಾವ ನದಿಗೆ? ಅರ್ಕಾವತಿ ನದಿಗೆ ತಿಪ್ಪಗೊಂಡನಹಳ್ಳಿ ಅನ್ನೋ ಒಂದು ಡ್ಯಾಮ್ ಅನ್ನ ರಾಮನಗರದಲ್ಲಿ ಕಟ್ತಾರ. ಇಷ್ಟನ್ನ ಏನಂತಂದು ಹೇಳಿದ್ರೆ ನೀವು ರಾಮನಗರ್ ಡಿಸ್ಟಿಕ್ ಬಗ್ಗೆ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಒಂದ್ ಬರುತ್ತೆ ನೋಡ್ರಿ, ಮೈಸೂರ್ ಬಗ್ಗೆ. ಮೈಸೂರ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಏನಂತಂದು ಹೇಳಿದ್ರೆ, ಸೊ ಏನಾದ್ರು ಕ್ವಶನ್ಸ್ ಗಳಿದ್ರೆ, ಏನಾದ್ರು ಡೌಟ್ಸ್ ಗಳಿದ್ರೆ ಇನ್ನೊಂದ್ಸರಿ ಹೇಳ್ಬೇಕಂದ್ರೆ ಕೇಳಿ, ನಾನು ಹೇಳ್ತೀನಿ. ಸೊ ಏನಿಲ್ಲ, ಎಲ್ರು ಪಾಯಿಂಟ್ಸ್ ನೋಟ್ ಮಾಡ್ಕೊಂತಿದಿರಲ್ಲ, ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್, ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ ನೋಡ್ರಿ. ಮೈಸೂರು,
ಸೊ ಮೈಸೂರು ಅಂತ ಬಂದ ತಕ್ಷಣ ಮೈಸೂರಲ್ಲಿ ತುಂಬಾ ಪಾಯಿಂಟ್ಸ್ ಗಳು ಬರ್ತಾವೆ. ನಾನು ಆಗ್ಲೇ ಹೇಳಿದ್ದೀನಿ, ದಕ್ಷಿಣ ಮೈದಾನ ಅಂತ ಬಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಎಲ್ಲಾ ತರಹದ ಬೆಳೆಗಳನ್ನ ಬೆಳೀತಾರೆ. ಕಾಟನ್ ಬೆಳೀತಾರೆ, ಗ್ರಾಮ್ಸ್ ಬೆಳೀತಾರೆ, ಗ್ರೌಂಡ್ ನಟ್ಟು, ಆಮೇಲೆ ಜೋವಾರು, ಮೇಜು. ನಾವು ಕನ್ನಡದಲ್ಲಿ ಹೇಳ್ಬೇಕಂತಂದ ಹೇಳಿದ್ರೆ ಮೆಕ್ಕೆಜೋಳ, ಜೋಳ, ರಾಗಿ, ಕಬ್ಬು. ಸೊ ಅದಾದ ನಂತರ ಸೂರ್ಯಕಾಂತಿ, ಎಲ್ಲಾ ತರದ ಏನಂತಂದ ಹೇಳಿದ್ರೆ ಬೆಳೆಗಳನ್ನ ದಕ್ಷಿಣ ಮೈದಾನದಲ್ಲೂ ಕೂಡ ಏನ್ ಮಾಡ್ತಾರೆ, ಬೆಳೀತಾರೆ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ ಮೈಸೂರಲ್ಲಿ ಏನೇನ್ ಸಿಗ್ತಾವ ಅಂತಂದ ಹೇಳಿದ್ರೆ ಗ್ರಾನೈಟ್ ಸಿಗುತ್ತೆ, ಗ್ರಾನೈಟ್ ಇದು, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಗ್ರಾನೈಟ್. ಆಮೇಲೆ ಕ್ವಾರ್ಜ್ ಸಿಗುತ್ತೆ, ಅದಾದ ನಂತರ ಮ್ಯಾಗ್ನೆಸೈಟ್ ಸಿಗುತ್ತೆ, ಕ್ರೋಮೈಟ್ ಸಿಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಗ್ರಾಮೈಟ್, ಲೈಮ್ ಸ್ಟೋನು, ಡೊಲೊಮೈಟ್ ಏನಂತಂದ ಹೇಳಿದ್ರೆ ಈ ತರಹದ ಖನಿಜಗಳು ಸಿಗ್ತಾವ. ಇವೆಲ್ಲ ಏನಂತಂದ ಹೇಳಿದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಜಸ್ಟ್ ಇಲ್ಲಿ ಏನಂತಂದ ಹೇಳಿದ್ರೆ ಎಲ್ಲಾ ತರಹದ ಖನಿಜಗಳು ಸಿಗ್ತಾವ ಅಂತಂದ ಜಸ್ಟ್ ನೆನ್ಪಿಟ್ಕೊಳ್ರಿ ಮೈಸೂರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೈಸೂರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಾಗತ್ತೆ ಅಂತಂದ ಹೇಳಿದ್ರೆ ಕಬಿನಿ ರಿಸರ್ವಾಯರ್ ಐತೆ. ಸೊ ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಏನಂತಂದ ಹೇಳಿದ್ರೆ ಕಬಿನಿ ಡ್ಯಾಮ್ ಬರುತ್ತೆ, ಇಲ್ಲಿ ಏನಂತಂದ ಹೇಳಿದ್ರೆ ಕಬಿನಿ ಡ್ಯಾಮ್ ಬರುತ್ತೆ. ಸೊ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಏನಂತಂದ ಹೇಳಿದ್ರೆ ಎರಡು ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ಸೊ ಒಂದು ಕೊಡಗುದಲ್ಲಿ ಕಂಡು ಬರುತ್ತೆ, ಸೊ ಅದಾದ ನಂತರ ಮೈಸೂರಲ್ಲಿ ಕಂಡು ಬರುತ್ತೆ. ಇಲ್ಲಿದೆ ನೋಡ್ರಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಥವಾ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತಂದ ಹೇಳ್ತೀವಿ. ಸೊ ಎರಡು ಜಿಲ್ಲೆಗಳಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದು ಕೂಡ ಮೈಸೂರಲ್ಲೂ ಕಂಡು ಬರುತ್ತೆ, ಅದಾದ ನಂತರ ಚಾಮರಾಜನಗರದಲ್ಲೂ ಕಂಡು ಬರುತ್ತೆ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತಂದು ಹೇಳ್ತೀವಿ. ಸೊ ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಆಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಆಲ್ರೆಡಿ ಎಲ್ಲ ಡಿಸ್ಕಷನ್ ಮಾಡಿದೀನಿ ನ್ಯಾಷನಲ್ ಪಾರ್ಕ್ಸ್ ಗಳ ಜೊತೆ ಅಂದ್ರೆ ಯಾವ ನದಿಗಳು ಹರಿದೋಗಿದಾವ ಅಂತಂದು ಹೇಳಿ. ಸೊ ಅವುಗಳನ್ನ ಸ್ವಲ್ಪ ಏನಂತಂದು ಹೇಳಿದ್ರೆ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಕಾವೇರಿ ನದಿ ಹರಿದೋಗುತ್ತ. ಸೊ ಇದೇನಂತಂದು ಹೇಳಿದ್ರೆ ಇಲ್ಲಿಂದ ಲಕ್ಷ್ಮಣ ತೀರ್ಥ ನದಿ ಬರುತ್ತ. ಸೊ ಏನಂತಂದು ಹೇಳಿದ್ರೆ ಒಂದೊಂದಾಗಿ ನಾವು ರಿವರ್ಸ್ ಅಂತ ಬಂದಾಗನು ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೆ ಆರ್ ಎಸ್ ಡ್ಯಾಮ್ ಇದೆ. ಸೊ ಇವುಗಳನ್ನ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಆಮೇಲೆ ಮೈಸೂರು ಅಂದ ತಕ್ಷಣ ಮೈಸೂರು ಒಡೆಯರ್ ಬಗ್ಗೆ ನೀವು ನೆನ್ಪಿಟ್ಕೋಬೇಕಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದು ಹೇಳಿದ್ರೆ, ಸೊ ಮೈಸೂರಲ್ಲಿ ಸೊ ಯಾವ್ಯಾವ ಪ್ಲೇಸಸ್ ಗಳಿದಾವೆ, ಟೂರಿಸಂ ಪ್ಲೇಸಸ್ ಆಗಿರ್ಬೋದು, ಅವುಗಳ ಬಗ್ಗೆ ನೀವು ನೋಡ್ಕೋಬೇಕು. ಮೈಸೂರು ಪ್ಯಾಲೇಸ್ ಬಗ್ಗೆ ನೋಡ್ಕೋಬೇಕು. ಸೊ ಇವುಗಳನ್ನ ಏನಂತಂದು ಹೇಳಿದ್ರೆ ನೀವು ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ಹೇಳಿದ್ನಲ್ಲ, ಕೆ ಆರ್ ಎಸ್ ಡ್ಯಾಮ್ ಕೂಡ ಏನಂತಂದು ಹೇಳಿದ್ರೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ನಡುವೆ ಕಂಡು ಬರುತ್ತೆ. ಆಮೇಲೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಏನಂತಂದು ಹೇಳಿದ್ರೆ ಅದು ಕೂಡ ಏನಂತಂದು ಹೇಳಿದ್ರೆ ಕೊಡಗು ಮತ್ತು ಮೈಸೂರು ರಾಜ್ಯದ ಜಿಲ್ಲೆಗಳ ನಡುವೆ ಏನಂತಂದು ಹೇಳಿದ್ರೆ ಕಂಡು ಬರುತ್ತೆ. ಸದಾದ ನಂತರ ನೋಡ್ರಿ, ಇವಷ್ಟೇ ಅಲ್ಲ, ಇದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಅರಬಿ ತಟ್ಟು ವನ್ಯಜೀವಿ ಧಾಮ ಕಂಡು ಬರುತ್ತೆ. ಇಲ್ಲೇದ ನೋಡ್ರಿ, ಅರಬಿ ತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ, ವನ್ಯಜೀವಿ ಧಾಮ ಅಂತಂದ ಹೇಳ್ತೀವಿ. ಇದು ಕೂಡ ಏನಂತಂದು ಹೇಳಿದ್ರೆ ಮೈಸೂರಲ್ಲಿ ಕಂಡು ಬರುತ್ತೆ. ಆಮೇಲೆ ಇನ್ನೊಂದು ನುಗು ವೈಲ್ಡ್ ಲೈಫ್ ಸೆಂಚುರಿ ಏನಂತಂದು ಹೇಳಿದ್ರೆ ಇಲ್ಲಿ ನುಗು ನದಿ ಹರಿದು ಹೋಗುತ್ತಾ. ಇದೇನಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಕಬಿನಿ ನದಿ ಇದು. ಸೊ ಕಬಿನಿ ನದಿ ಏನಂತಂದು ಹೇಳಿದ್ರೆ ಇಲ್ಲಿ ಹರಿದು ಟಿ ನರಸೀಪುರದ ಹತ್ರ ಏನಂತಂದು ಹೇಳಿದ್ರೆ, ಸೊ ಇಲ್ಲಿ ಮೈಸೂರಿನ ಟಿ ನರಸೀಪುರದಲ್ಲಿ ಏನ್ ಮಾಡುತ್ತೆ, ಕಾವೇರಿ ನದಿಯನ್ನ ಸೇರುತ್ತೆ. ಇದು ಕಾವೇರಿ ನದಿ. ಸೊ ಇದೇನಂತಂದು ಹೇಳಿದ್ರೆ ಕಬಿನಿ ನದಿ, ಇದೇನಂತಂದು ಹೇಳಿದ್ರೆ ಕಬಿನಿ ರಿಸರ್ವಾಯರ್ ಜಲಾಶಯ ಅಂತಂದು ಹೇಳ್ತೀವಿ. ಈ ತರ ಹರಿದು ಕಬಿನಿ ನದಿ ಏನಾಗತ್ತೆ, ಸೊ ಟಿ ನರಸೀಪುರದ ಹತ್ರ ಕಾವೇರಿ ನದಿಯನ್ನ ಸೇರುತ್ತೆ. ಟಿ ನರಸೀಪುರವನ್ನ ನಾವೇನಂತ ಕರಿತೀವಿ, ತ್ರಿವೇಣಿ ಸಂಗಮ ಅಂತ ಕರಿತೀವಿ. ತ್ರಿವೇಣಿ ಸಂಗಮ, ಇಲ್ಲಿ 6 ವರ್ಷಕ್ಕೊಮ್ಮೆ ಏನಂತಂದು ಹೇಳಿದ್ರೆ ಕುಂಭಮೇಳ ನಡೆಯುತ್ತೆ. ಸೊ ನಮ್ಮ ಕರ್ನಾಟಕದ ಎಲ್ಲಿ ಕುಂಭಮೇಳ ನಡೆಯುತ್ತೆ ಅಂತಂದು ಹೇಳಿದ್ರೆ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆಯುತ್ತೆ. ಅದನ್ನ ನಾವೇನಂತ ಕರಿತೀವಿ, ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಈ ಕಬಿನಿ ನದಿಗೆ ಏನಂತಂದು ಹೇಳಿದ್ರೆ ಒಂದು ಉಪನದಿ ಐತೆ, ನುಗು ನದಿ ಅಂತಂದು ಹೇಳಿ. ಸೊ ಈ ನುಗು ನದಿ ಇರೋ ಏರಿಯಾದಲ್ಲಿ ಏನಂತಂದು ಹೇಳಿದ್ರೆ ಒಂದು ವೈಲ್ಡ್ ಲೈಫ್ ಸೆಂಚುರಿ ಐತೆ, ವನ್ಯಜೀವಿ ಧಾಮ ಐತೆ. ಸೊ ಅದನ್ನ ನಾವೇನಂತ ಕರಿತೀವಿ, ನುಗು ವನ್ಯಜೀವಿ ಧಾಮ ಅಂತ ಕರಿತೀವಿ. ಇದು ಕೂಡ ಇಲ್ಲಿ ಕಂಡು ಬರುತ್ತೆ, ಮೈಸೂರಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನೋಡ್ರಿ, ಇದು ಅರಬಿ ತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇದೇನಂತಂದ ಹೇಳಿದ್ರೆ ನುಗು ವೈಲ್ಡ್ ಸೆಂಚುರಿ. ಇಲ್ಲಿ ಬ್ಲಾಕ್ ಬಕ್ಸ್ ಕಂಡು ಬರ್ತಾವ, ಕೃಷ್ಣ ಮೃಗಗಳು, ಆಮೇಲೆ ಆನೆಗಳು ಕಂಡು ಬರ್ತಾವ. ಸೊ ಇದು ಅರಬಿ ತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಅಂತಂದು ಹೇಳ್ತೀವಿ. ಎರಡು ಇಲ್ಲಿದೆ ನೋಡ್ರಿ. ಸೊ ನಿಯರ್ ಏನಂತಂದ ಹೇಳಿದ್ರೆ ಕೆ ಆರ್ ಎಸ್ ಡ್ಯಾಮ್ ಕಡೆ ಆ ಕಡೆ ಇದೆ. ಸೊ ನುಗು ಏನಂತಂದು ಹೇಳಿದ್ರೆ ಕಬಿನಿ ರಿಸರ್ವಾಯರ್ ನುಗು ನದಿ ಹತ್ರ ಐತೆ, ನಿಯರ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಹತ್ರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಸರ್. ನೆಕ್ಸ್ಟ್ ನೋಡ್ರಿ, ಮೈಸೂರು ಅಂದ ತಕ್ಷಣ ಇನ್ನೊಂದ್ ಬರುತ್ತೆ, ಸೋಮನಾಥಪುರ ಅಂತಂದ ಹೇಳಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಸೋಮನಾಥಪುರ ಕಾವೇರಿ ನದಿ ಹತ್ರ ಬರುತ್ತೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ, ಸೋಮನಾಥಪುರ ಇಲ್ಲೊಂದ್ ಏನಂತಂದ ಹೇಳಿದ್ರೆ ಟೆಂಪಲ್ ಐತೆ. ಸೊ ಯಾರ್ ಕಟ್ತಾರ ಅಂತಂದ ಹೇಳಿದ್ರೆ, ಸೋಮನಾಥ ದಂಡನಾಯಕ ಅನ್ನೋನ್ ಏನಂತಂದ ಹೇಳಿದ್ರೆ ಕಟ್ತಾನ, ಸೋಮನಾಥ ದಂಡನಾಯಕ ಅನ್ನೋನ್ ಕಟ್ಟಿಸ್ತಾನ. ಸೊ ಹೊಯ್ಸಳ ಕಿಂಗ್ ನರಸಿಂಹ ಮೂರ್ ಏನ್ ಇರದಾನಲ್ಲ, ಮೂರನೇ ನರಸಿಂಹ ಹೊಯ್ಸಳ ಕಿಂಗ್. ಸೊ ಅವನೇನಂತಂದ ಹೇಳಿದ್ರೆ ಸೇನಾಧಿಕಾರಿ, ಸೇನಾಧಿಪತಿ ಅಂತಂದ ಹೇಳ್ತೀವಿ. ಅವ ಏನ್ ಮಾಡ್ತಾನಂದ್ರೆ ಒಂದು ಟೆಂಪಲ್ ಅನ್ನ ಕಟ್ತಾನ.
ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಕೇಶವ ಟೆಂಪಲ್ ಅಂತಾನೆ ಹೇಳ್ತೀವಿ ಅಥವಾ ಸೋಮನಾಥ ಟೆಂಪಲ್ ಅಂತಂದು ಹೇಳ್ತೀವಿ. ಸೊ ಇದೆಲ್ಲಿದೆ ಅಂತಂದ ಹೇಳಿದ್ರೆ ಸೋಮನಾಥಪುರದ ಹತ್ರ ಐತೆ, ಕಾವೇರಿ ನದಿ ದಡದಲ್ಲಿ. ಆಮೇಲೆ ನೆಕ್ಸ್ಟ್ ಒಂದು ನೋಡ್ರಿ, ಹಾಸನದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕು, ಹಾಸನ ಜಿಲ್ಲೆಯ ಬಗ್ಗೆ. ಸೊ ಹಾಸನ ಜಿಲ್ಲೆಯಲ್ಲಿ ಅಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಎರಡು ನದಿಗಳು ಹರಿದು ಹೋಗ್ತಾವೆ, ಒಂದು ಹೇಮಾವತಿ, ಇನ್ನೊಂದು ಯಗಚಿ ನದಿ. ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಹೇಮಾವತಿ ಇಲ್ಲಿದೆ ನೋಡ್ರಿ. KRS ಡ್ಯಾಮ್ ಹತ್ರ ಏನಂತಂದು ಹೇಳಿದ್ರೆ ಹೇಮಾವತಿ ನದಿ ಏನ್ ಮಾಡುತ್ತ, ಕಾವೇರಿ ನದಿಯನ್ನ ಬಂದ್ ಸೇರುತ್ತೆ. ಇದು ಹೇಮಾವತಿ. ಸೊ ಇದೇನಂತಂದು ಹೇಳಿದ್ರೆ ಹೇಮಾವತಿ ಜಲಾಶಯ ಈ ಕಡೆ ಹಿಂದಿದೆ ನೋಡ್ರಿ. ಇಲ್ಲಿ ಹೇಮಾವತಿ ಜಲಾಶಯ ಹತ್ರ ಏನ್ ಮಾಡುತ್ತೆ ಅಂತಂದು ಹೇಳಿದ್ರೆ ಯಗಚಿ ನದಿ ಬಂದ್ ಸೇರುತ್ತೆ. ಸೊ ಇದೇನಂತಂದು ಹೇಳಿದ್ರೆ ಯಗಚಿ ನದಿ ಇದು. ಸೊ ಯಗಚಿ ನದಿ ಇದು, ಹೇಮಾವತಿ ನದಿ. ಸೊ ಇದು ಕಾವೇರಿ ನದಿಗೆ ಬಂದ್ ಸೇರುತ್ತೆ. ಇದು ಕಾವೇರಿ ನದಿ, ಇದು KRS ಡ್ಯಾಮ್ ಇದು. ಸೊ ಈ ಎರಡು ಏನಂತಂದ ಹೇಳಿದ್ರೆ ನದಿಗಳು ಹಾಸನದಲ್ಲಿ ಹರಿತಾವ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೇನಂತಂದ ಹೇಳಿದ್ರೆ ಇಲ್ಲೇ ನೋಡ್ಕೊಡ್ರಿ. ಸೊ ಬೇಲೂರು ಕೂಡ ಏನಂತಂದ ಹೇಳಿದ್ರೆ ಯಗಚಿ ನದಿ ಹತ್ರ ಐತೆ. ಆಮೇಲೆ ಮುಂದ್ಗಡೆ ಹತ್ರ ಮುಂದ್ಗಡೆ ಏನಂತಂದ್ರೆ ಹಳೆಬೀಡು ಐತೆ. ಸದಾದ ನಂತರ ಶ್ರವಣಬೆಳಗೊಳ, ಈ ಮೂರು ಪ್ಲೇಸ್ಗಳು ಹಾಸನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಯಾಕನ್ನೋದು ನಿಮ್ಗೆ ಗೊತ್ತು. ಸೊ ಇವಾಗ ನೋಡ್ರಿ, ಬೇಲೂರು ಅಂದ ತಕ್ಷಣ ಸೊ ಏನ್ ಇಂಪಾರ್ಟೆಂಟ್, ಬೇಲೂರು ಅಂದ ತಕ್ಷಣ ಸೊ ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಬೇಲೂರು ಚೆನ್ನಕೇಶವ ಟೆಂಪಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಸೋಮನಾಥಪುರ ಚೆನ್ನಕೇಶವ ಟೆಂಪಲ್, ಇದು ಬೇಲೂರು ಚೆನ್ನಕೇಶವ ಟೆಂಪಲ್ ಇದು. ಸೊ ಇದೇನಂತಂದ ಹೇಳಿದ್ರೆ ಹೊಯ್ಸಳ ಶೈಲಿಯಲ್ಲಿ ಐತೆ, ತುಂಬಾ ಇಂಪಾರ್ಟೆಂಟ್. ಹೊಯ್ಸಳ ಶೈಲಿ ಏನ್, ಹೊಯ್ಸಳ ಶೈಲಿ ಅಂತಂದ ಹೇಳಿದ್ರೆ ಏನ್ ಇಂಪಾರ್ಟೆಂಟ್ ಮೆಸೇಜ್ ಹಾಕಿ ನೋಡೋಣ. ಹೊಯ್ಸಳ ಶೈಲಿ ಇದೆ ಏನ್ ಪ್ರಾಮುಖ್ಯತೆ ಏನು? ಸೊ ಇದು ಹೊಯ್ಸಳ ಶೈಲಿಯಲ್ಲಿ ಐತೆ. ಅದಾದ ನಂತರ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಈ ಪ್ಲೇಸ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ರಾಮಾನುಜಾಚಾರ್ಯರು ಬಂದಿರ್ತಾರೆ. ಯಾರು? ರಾಮಾನುಜಾಚಾರ್ಯರು ಬಂದಿರ್ತಾರೆ. ಸೊ ಏನಿದು ರಾಮಾನುಜಾಚಾರ್ಯದು ಒಂದು ಸ್ಟೋರಿ ಐತೆ, ನಿಮ್ಗೆ ಗೊತ್ತಾಯ್ತಾ? ಚೋಳರ ದೊರೆ, ಚೋಳರ ದೊರೆ ಏನ್ ಮಾಡಿರ್ತಾನ ಅಂತಂದ ಹೇಳಿದ್ರೆ, ಸೊ ತಮಿಳುನಾಡಿನಿಂದ ಇವರನ್ನ ಹೊರಹಾಕಿರ್ತಾರ. ಅದು ಅವನು ಯಾರ ಅಂತಂದ ಹೇಳಿದ್ರೆ ಕುಲತುಂಗ ಚೋಳ. ಕುಲತುಂಗ ಚೋಳ ಏನಂತಂದ ಹೇಳಿದ್ರೆ ಶಿವನ್ ಭಕ್ತ, ಶೈವರ ಪಂಥದ ಏನಂತಂದ ಹೇಳಿದ್ರೆ ಶೈವರ ಜಾಸ್ತಿ ಏನಂತಂದ ಹೇಳಿದ್ರೆ ಒಲು ತೋರ್ತಿರ್ತಾನ, ಶೈವ ಪಂಥದ ದೊರೆ ಆಗಿರ್ತಾನ. ಸೊ ಅವ್ ಯಾರಂತಂದ ಹೇಳಿದ್ರೆ ಮೂರನೇ ಕುಲತುಂಗ ಚೋಳ, ಅಥವಾ ಜಸ್ಟ್ ಕುಲತುಂಗ ಚೋಳ ಅಂತಂದ ಹೇಳ್ತೀವಿ. ಸೊ ರಾಮಾನುಜಾಚಾರ್ಯ ಏನಂತಂದ ಹೇಳಿದ್ರೆ ವೈಷ್ಣವ ಧರ್ಮದ ಸಿದ್ಧಾಂತಗಳನ್ನ ಪ್ರಚಾರ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ರಾಮಾನುಜಾಚಾರ್ಯನ ಕಂಡ್ರನ ಒಟ್ಟ ಆಗಿ ಬರ್ತಿರ್ಲಿಲ್ಲ ನಾವು. ಸೊ ಇವ್ರನ್ನ ಕೊಲ್ಬೇಕಂತ ಟ್ರೈ ಮಾಡ್ತಿರ್ತಾನ, ಕಿಂಗ್ ಆಗಿರ್ತಾನ. ಅದಕ್ಕೋಸ್ಕರ ಅಲ್ಲಿಂದ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ತಮಿಳುನಾಡಿನಿಂದ ಸೊ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದಲ್ಲಿ ಹೊಯ್ಸಳ ದೊರೆ ಯಾರು, ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ ಅಂತಂದು ಹೇಳ್ತೀವಲ್ಲ, ಸೊ ಅವ್ರ ಆಸ್ಥಾನಕ್ಕೆ ಬರ್ತಾರೆ. ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನ ಏನ್ ಹೇಳ್ತೀವಿ, ಹೊಯ್ಸಳ ಕಿಂಗ್, ಸೊ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನ ನೀಡ್ತಾನ. ಇದು ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ ಹಾಸನ ಜಿಲ್ಲೆ ಒಳಗಡೆ. ಹೊಯ್ಸಳ ಸಾಮ್ರಾಜ್ಯ ಎಲ್ಲಿತ್ತು ಮೇನ್? ಹಾಸನ ಜಿಲ್ಲೆಯಲ್ಲಿತ್ತು. ಅದನ್ನ ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಬೇಲೂರು ಕೂಡ ಏನಂತಂದ ಹೇಳಿದ್ರೆ ಹೊಯ್ಸಳ ಡೈನೆಸ್ಟಿ ಇದು ಫಸ್ಟ್ ಕ್ಯಾಪಿಟಲ್ ಆಗಿತ್ತು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಅದನ್ನ ಹಳೆಬೀಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಳೆಬೀಡು ಅಂತಂದ ಹೇಳಿದ್ರೆ ಸೊ ದ್ವಾರ ಸಮುದ್ರ ಅಂತ ಕರಿತಿದ್ವಿ. ಹಿಂದಿನ ಸೈಡ್ ಏನಂತಂದ ಹೇಳಿದ್ರೆ ದ್ವಾರ ಸಮುದ್ರ ಅಂತ ಕರಿತಾ ಇದ್ವಿ. ಎಸ್, ಇಬ್ಬರು ಜನ ಅಷ್ಟೇ ಮೆಸೇಜ್ ಹಾಕಿದ್ದಾರೆ. ಹೊಯ್ಸಳ ಸ್ಟೈಲ್ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಕಲ್ಯಾಣ್, ಅದಾದ ನಂತರ ಫ್ಲೋರೆನ್ಸ್, ಇನ್ನೊಬ್ರು ಹಾಕಿದ್ರು ಜ್ಯೋತಿ ಅಂತಂದ ಹೇಳಿ. ಎಸ್, ವೆರಿ ಗುಡ್. ಏನಂತಂದ ಹೇಳಿದ್ರೆ ಇವತ್ತರದ್ದು ಅಡಿಪಾಯ ಅಂತಂದು ಹೇಳ್ತೀವಲ್ಲ, ಅಡಿಪಾಯ ಏನಿತ್ತು ಅಂತಂದ ಹೇಳಿದ್ರೆ ನಕ್ಷತ್ರ ಆಕಾರದ ಇತ್ತು. ಸೊ ಈ ತರ ಏನಂತಂದ ಹೇಳಿದ್ರೆ ನಕ್ಷತ್ರ ಆಕಾರದ ಇರುತ್ತೆ. ಈ ತರ ಏನಂತಂದ ಹೇಳಿದ್ರೆ ನಕ್ಷತ್ರ ಆಕಾರದ ಅಡಿಪಾಯ ಇರುತ್ತೆ. ಆ ಅಡಿಪಾಯದ ಮೇಲೆ ಟೆಂಪಲ್ಸ್ ಗಳನ್ನ ಕಟ್ತಾರೆ. ಇದು ಹೊಯ್ಸಳ ಶೈಲಿಯ ಪ್ರಾಮುಖ್ಯತೆ ಅಂತಂದು ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡಿರ್ಬೋದು, ಇದನ್ನ ನೀವು ಕರೆಕ್ಟ್ ಆಗಿ ನೋಡಿದಾಗ ಏನಂತಂದ ಹೇಳಿದ್ರೆ ಇದು ನಕ್ಷತ್ರ ಆಕಾರದ ಬೆಡ್ ಅನ್ನ ಹೊಂದೈತೆ, ಅಡಿಪಾಯ ಅಂತಂದು ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಸದಾದ ನಂತರ ನೋಡ್ರಿ, ದ್ವಾರ ಸಮುದ್ರ ಆಯ್ತು. ಆಮೇಲೆ ದ್ವಾರ ಸಮುದ್ರದ ಮೇಲೆ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಹಳೆಬೀಡಿನ ಮೇಲೆ 13ನೇ ಅಥವಾ 14ನೇ ಸೆಂಚುರಿಯಲ್ಲಿ ಶತಮಾನದಲ್ಲಿ 13 ಮತ್ತು 14ನೇ ಶತಮಾನದಲ್ಲಿ ಸೊ ಯಾರೋ ಒಬ್ಬರು ಬಂದು ದಾಳಿ ಮಾಡ್ತಾರೆ. ಸೊ ಅದನ್ನ ಲೂಟಿ, ದ್ವಾರ ಸಮುದ್ರವನ್ನ ಲೂಟಿ ಮಾಡ್ತಾರೆ. ಅವ್ರು ಯಾರು ಮೆಸೇಜ್ ಹಾಕಿ ನೋಡೋಣ ಹಿಸ್ಟ್ರಿ. ಸದಾದ ನಂತರ ನೋಡ್ರಿ, ಇದನ್ನ ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಹಳೆಬೀಡು. ಸೊ ಇದನ್ನ ಏನಂತ ಕರಿತೀವಿ, ದ್ವಾರ ಸಮುದ್ರ ಅಂತ ಕರಿತಿದ್ವಿ ಹಿಂದ್ಗಡೆ ಸೈಡು. ಎಸ್, ಐ ನೋ, ಅಲ್ಲಿದೆ ಸ್ಲೈಡ್ ಅಲ್ಲಿ ಇದೆ ಅದ ಆನ್ಸರ್. ಫಾರೂಕ್, ಡೆಲ್ಲಿ ಸುಲ್ತಾನ್ಸ್ ಯಾರು ಪರ್ಟಿಕ್ಯುಲರ್ ಆಗಿ ಯಾರು ಅಂತಂದ ಹೇಳಿ. ಸೊ ಏನಂತಂದ ಹೇಳಿದ್ರೆ, ಸೊ ಡೆಲ್ಲಿ ಸುಲ್ತಾನೇಟ್ಸ್ ಇಬ್ಬರು ಏನಂತಂದ ಹೇಳಿದ್ರೆ ಸುಲ್ತಾನರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಹಳೆಬೀಡಿನ ಮೇಲೆ ದಾಳಿ ಮಾಡಿ ಸೊ ಹಳೆಬೀಡನ್ನ ವಶಪಡಿಸ್ಕೊಳ್ತಾರೆ, ಅಂದ್ರೆ ಸೊ ಲೂಟಿ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಬರುತ್ತೆ, ಹೊಯ್ಸಳೇಶ್ವರ ದೇವಸ್ಥಾನ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿದೆ ನೋಡ್ರಿ ಹೊಯ್ಸಳೇಶ್ವರ ದೇವಸ್ಥಾನ. ಒಬ್ರು ಅವ್ರು ಮೆಸೇಜ್ ಮಾಡಿದ್ರು, 150 ಜನರಲ್ಲಿ ಒಬ್ರು ಇಬ್ರು ಮೆಸೇಜ್ ಮಾಡ್ತಿದೀರ, ಹಿಂಗಂದ್ರೆ ಹೆಂಗ್ ಸ್ಟಡಿ ಹೆಂಗ್ ಆಗತ್ತೆ? ಸೊ ವೆರಿ ಗುಡ್ ಲಕ್ಷ್ಮಿ, ವೆರಿ ಗುಡ್ ಅಭಿಷೇಕ್, ವೆರಿ ಗುಡ್ ಫಾರೆನ್ಸ್, ಸೊ ವೆರಿ ಗುಡ್ ದೀಪ. ಹೊಸ ಹೊಸ ಓಕೆ, ಮೆಸೇಜ್ ಮಾಡಿ, ಧೈರ್ಯದಿಂದ ಮೆಸೇಜ್ ಮಾಡಿ, ನಿಮ್ಗೆ ಯಾರು ಗಲ್ಲಿಗೇರಿಸಲ್ಲ.
ಎಸ್ ಯಾರ ಅಂತಂದು ಹೇಳಿದ್ರೆ ಮಲಿಕ್ ಕಾಫರ್, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕ ಯಾರ ಅಂತಂದು ಹೇಳಿದ್ರೆ ಮಲಿಕ್ ಕಾಫರ್. ಫಸ್ಟ್ ಟೈಮ್ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಹಳಿಬೀಡಿನ ಮೇಲೆ ದಾಳಿ ಮಾಡಿ ದ್ವಾರ ಸಮುದ್ರವನ್ನ ಲೂಟಿ ಮಾಡ್ತಾನ ಫಸ್ಟ್. ಸೊ ಇವನ್ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದು ಹೇಳಿದ್ರೆ ಖಿಲ್ಜಿ ವಂಶ ಆದ ನಂತರ ತುಗ್ಲಕ್ ವಂಶ ಬರುತ್ತೆ. ಸೊ ಅದರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್, ನಿಮ್ಗೆ ಗೊತ್ತೈತಲ್ಲ ಅದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಕೂಡ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ತನ್ನ ದಂಡ ನಾಯಕರನ್ನ ಕರೆಸ್ಬಿಟ್ಟು ಮತ್ತೊಂದ್ ಸರಿ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ದ್ವಾರ ಸಮುದ್ರವನ್ನ ಲೂಟಿ ಮಾಡ್ತಾನ. ಮಲಿಕ್ ಕಾಫರ್ ದಾಳಿ ಮಾಡುವಾಗ ಹೊಯ್ಸಳರ ದೊರೆ ಯಾರಿದ್ರು ಅದೊಂದು ಮೆಸೇಜ್ ಮಾಡಿ, ಮುಗ್ದೆ ಹೋಗ್ಬಿಡುತ್ತೆ ಹಿಸ್ಟ್ರಿ. ಹೊಯ್ಸಳರು ಗಿರೀಶ್ಮ ಒಬ್ರೆ, ಫ್ಲಾರೆನ್ಸ್ ವೆರಿ ಗುಡ್. ನೋ 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 ಅಲ್ಲ, ತೇಜ ತಪ್ಪದು, ತನ್ಮಯ್ ರಾಂಗ್, ಯಶಸ್ವಿನಿ ರಾಂಗ್. ಯಾರಿದ್ರು ಅಂತಂದು ಹೇಳಿದ್ರೆ ಮೂರನೇ ಬಲ್ಲಾಳ, ಯಾರಿದ್ರು ಅಂತಂದು ಹೇಳಿದ್ರೆ ಮೂರನೇ ವೀರ ಬಲ್ಲಾಳ ಅಂತಂದು ಹೇಳ್ತೀವಿ. ಆ ಟೈಮಲ್ಲಿ ದೊರೆ ಯಾರಿದ್ರು ಅಂತಂದು ಹೇಳಿದ್ರೆ ಮೂರನೇ ವೀರ ಬಲ್ಲಾಳ ಇರ್ತಾನೆ. ಸೊ ಅದಾದ ನಂತರ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳ ಅಂದ ತಕ್ಷಣ ನಮ್ಗೆ ನೆನಪು ಬರೋದೇ ಯಾವ್ದಂತಂದು ಹೇಳಿದ್ರೆ ಎಸ್ ಬಾಹುಬಲಿ ವಿಗ್ರಹ ಅಥವಾ ಗೊಮ್ಮಟೇಶ್ವರ ವಿಗ್ರಹ ಅಂತಂದು ಹೇಳ್ತೀವಿ. ಸೊ ತುಂಬಾ ಇಂಪಾರ್ಟೆಂಟ್ ಗೊಮ್ಮಟೇಶ್ವರ ಬಾಹುಬಲಿ ವಿಗ್ರಹ. ಸೊ ಇದು ಎಲ್ಲಿ ಬರುತ್ತೆ ಅಂತಂದು ಹೇಳಿದ್ರೆ ನಿಯರ್ ಚಂದ್ರಾಯನಪಟ್ಟಣ ಹತ್ರ ಬರುತ್ತ. ಶ್ರವಣ ಬೆಳಗೊಳ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದಾದ ನಂತರ ನೋಡ್ರಿ ಇಚ್ಛಾಯೋಧ್ನ, ಈಗ ಸ್ಟ್ಯಾಚ್ಯೂ ಇದೆ ಅಲ್ಲ ಬಾಹುಬಲಿ ವಿಗ್ರಹವನ್ನ ಕಟ್ಟಿಸಿದವರು ಯಾರಂತಂದು ಹೇಳಿದ್ರೆ ಚಾವುಂಡರಾಯ. ಯಾರ್ ಕಟ್ಟಿಸ್ತಾರ ಅಂತಂದು ಹೇಳಿದ್ರೆ ಚಾವುಂಡರಾಯ. ಬೇಗ ಬೇಗ ಮೆಸೇಜ್ ಹಾಕಿ, ಚಾವುಂಡರಾಯ ಯಾವ ರಾಜನ ಮಂತ್ರಿ ಆಗಿರ್ತಾನ? ಸೊ ಅದಾದ ನಂತರ ನೋಡ್ರಿ ಶ್ರವಣ ಬೆಳಗೊಳದಲ್ಲಿ ಎರಡು ಬೆಟ್ಟಗಳು ಬರ್ತಾವ. ಒಂದು ಚಂದ್ರಗಿರಿ ಬೆಟ್ಟ ಬರುತ್ತೆ, ಇನ್ನೊಂದು ವಿದ್ಯಾಗಿರಿ ಬೆಟ್ಟ ಬರುತ್ತೆ. ಒಂದು ಚಂದ್ರಗಿರಿ ಬೆಟ್ಟ, ಇನ್ನೊಂದು ವಿದ್ಯಾಗಿರಿ ಬೆಟ್ಟ ಬರುತ್ತೆ. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ನಾನು ನಿಮ್ಗೆ ಒಂದು ಸ್ಟೋರಿ ಹೇಳ್ತೀನಿ ಇವಾಗ. ಇಟ್ಸ್ ವೆರಿ ಗುಡ್ ಆರಾಧ್ಯ, ವೆರಿ ಗುಡ್ ರಾಮ್, ವೆರಿ ಗುಡ್ ರೇವಣ್ಣ, ವೆರಿ ಗುಡ್ ತನ್ಮಯ, ವೆರಿ ಗುಡ್ ಪ್ರಕೃತಿ ರಾಂಗ್, ಫಾರೂಕ್ ರಾಂಗ್. ಎಸ್ ನೋಡ್ರಿ ಚಾವುಂಡರಾಯ ಯಾವ ರಾಜನ ಅಂತಂದು ಹೇಳಿದ್ರೆ ನಾಲ್ಕನೇ ರಾಚಮಲ್ಲನ ಮಂತ್ರಿ ಆಗಿರ್ತಾನ. ಆಮೇಲೆ ಚಾವುಂಡರಾಯ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಒಂದು ಗ್ರಂಥವನ್ನ ಬರೀತಾನ, ಚಾವುಂಡರಾಯ ಪುರಾಣ ಅಂತಂದು ಹೇಳಿ. ಅದೇನಂತಂದ ಹೇಳಿದ್ರೆ ಜೈನ ತೀರ್ಥಂಕರ ಬಗ್ಗೆ ಆ ಪುರಾಣ ಏನ್ ಮಾಡುತ್ತೆ, ಸೊ ವಿವರಣೆಯನ್ನ ನೀಡುತ್ತೆ ನೋಡ್ರಿ. ಸೊ ನಮ್ಮ ಇಂಡಿಯಾದಲ್ಲಿ ಏನಂತಂದು ಹೇಳಿದ್ರೆ ಆ ಟೈಮಲ್ಲಿ ಚಂದ್ರಗುಪ್ತ ಮೌರ್ಯರು ಅಂದ್ರೆ ಮೌರ್ಯರು ಆಳ್ವಿಕೆ ನಡೆಸಿರ್ತಾರ. ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ, ಸೊ ನಾರ್ತ್ ಇಂಡಿಯಾದಲ್ಲಿ ಬರಗಾಲ ಬೀಳೋದ್ರಿಂದ ಸೊ ತನ್ನ ಏನಂತ ಹೇಳ್ತೀವಲ್ಲ ತನ್ನ ಸಾಮ್ರಾಜ್ಯವನ್ನ ತನ್ನ ಮಗ ಬಿಂದುಸಾರನ ಕೈಗೆ ಏನಂತಂದು ಹೇಳಿದ್ರೆ ಒಪ್ಪಿಸ್ಬಿಟ್ಟು ಭದ್ರಬಾಹುವಿನೊಂದಿಗೆ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಶ್ರವಣ ಬೆಳಗೊಳಕ್ಕೆ ಬರ್ತಾನ. ಇಲ್ಲಿ ಶ್ರವಣ ಬೆಳಗೊಳಕ್ಕೆ ಬಂದು ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಚಂದ್ರಗಿರಿ ಬೆಟ್ಟದಲ್ಲಿ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ನೆಲೆಸ್ತಾನ. ಸಲ್ಲೇಖನ ವೃತ್ತವನ್ನ ಕೈಗೊಂಡು ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಮರಣ ಹೊಂದ್ತಾನ. ಆಮೇಲೆ ಇಲ್ಲಿ ಒಂದ್ ಏನ್ ಮಾಡ್ತಾನ ಅಂತಂದು ಹೇಳಿದ್ರೆ ಒಂದು ಬಸದಿಯನ್ನ ಕಟ್ಟಿಸ್ತಾನ. ಅದನ್ನ ನಾವೇನಂತ ಕರಿತೀವಿ, ಚಂದ್ರಗುಪ್ತ ಬಸದಿ ಅಂತಂದು ಹೇಳ್ತೀವಿ. ಅದೆಲ್ಲಿದೆ? ಚಂದ್ರಗಿರಿ ಬೆಟ್ಟದಲ್ಲಿದೆ. ಆಮೇಲೆ ಗೊಮ್ಮಟೇಶ್ವರ ವಿಗ್ರಹ ಇದೆಯಲ್ಲ, ಇದು ವಿದ್ಯಾಗಿರಿ ಬೆಟ್ಟಗದಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾಗಿರಿ ಬೆಟ್ಟದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಐತೆ, ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಇವರಿಬ್ರು ಸೇರಿ ಸಲ್ ನೆಲೆಸ್ತಾರ. ಆಮೇಲೆ ಚಂದ್ರಗುಪ್ತ ಬಸದಿ ಅದರೊಳಗೈತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಬೇಕು. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಬರುತ್ತೆ ಶಿವಮೊಗ್ಗ. ಸೊ ಮಲೆನಾಡು ಹೇಳುವಾಗ ನಾನು ಏನ್ ಮಾಡಿದೀನಿ ಅಂತಂದು ಹೇಳಿದ್ರೆ ಶಿವಮೊಗ್ಗದ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ಶರಾವತಿ ನದಿ, ಲಿಂಗನಮಕ್ಕಿ ಡ್ಯಾಮು, ಸೊ ಅಲ್ಲಿ ಕಂಡು ಬರುವಂತ ವೈಲ್ಡ್ ಲೈಫ್ ಸೆಂಚುರಿಗಳಾಗಿರ್ಬೋದು, ಪಕ್ಷಿಧಾಮಗಳಾಗಿರ್ಬೋದು, ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅಲ್ಲಿ ಏನಂತಂದು ಹೇಳಿದ್ರೆ ಸೊ ಕವರ್ ಆಗಿದೆ. ಸೊ ಅದಾದ ನಂತರ ನೋಡ್ರಿ ಚಿತ್ರದುರ್ಗ. ಚಿತ್ರದುರ್ಗ ಅಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ವೇದಾವತಿ ರಿವರ್ ಬರುತ್ತೆ. ಸೊ ವೇದಾವತಿ ರಿವರ್, ಆಮೇಲೆ ತುಂಗಭದ್ರಾ ರಿವರ್ ಹರಿಯುತ್ತೆ. ವೇದಾವತಿ ಮತ್ತು ತುಂಗಭದ್ರಾ ರಿವರ್ ಹರಿಯುತ್ತೆ. ಅದಾದ ನಂತರ ಚಿತ್ರದುರ್ಗದಲ್ಲಿ ಏನಂತಂದು ಹೇಳಿದ್ರೆ ಮದಕರಿ ನಾಯಕರ ಆಳ್ವಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಒನಕೆ ಓಬವ್ವ ಆ ಸ್ಟೋರಿ ಏನಂತಂದು ಹೇಳಿದ್ರೆ ಜಾಸ್ತಿ ಇಂಪಾರ್ಟೆಂಟ್ ಆಗತ್ತ. ಜಿಯೋಗ್ರಫಿ ವೈಸ್ ಏನಂತಂದು ಹೇಳಿದ್ರೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಚಾಮರಾಜನಗರ. ನೆಕ್ಸ್ಟ್ ಬರುತ್ತೆ ಯಾವ್ದಂತಂದು ಹೇಳಿದ್ರೆ ಚಾಮರಾಜನಗರ. ಸೊ ನೆಕ್ಸ್ಟ್ ನೋಡ್ರಿ ಚಾಮರಾಜನಗರ. ಸೊ ಚಾಮರಾಜನಗರ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಚಾಮರಾಜನಗರ ಅಂತ ಬಂದಾಗ ಫಾರೆಸ್ಟ್ ಏರಿಯಾ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಕೆಲವೊಂದು ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾವ. ಅದರಲ್ಲಿ ಯಾರಂತಂದು ಹೇಳಿದ್ರೆ ಸೋಲಿಗಾಸ್ ಕಂಡು ಬರ್ತಾರ, ಆಮೇಲೆ ಎರವರು ಕಂಡು ಬರ್ತಾರ, ಆಮೇಲೆ ಜೇನು ಕುರುಬರು. ಸೋಲಿಗರು, ಎರವರು ಮತ್ತು ಜೇನು ಕುರುಬರು ಏನಂತಂದು ಹೇಳಿದ್ರೆ ಸೊ ಈ ಬುಡಕಟ್ಟು ಜನಾಂಗಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾವ. ಆಮೇಲೆ ಚಾಮರಾಜ ಒಡೆಯರು ಇಲ್ಲಿ ಜನಿಸಿರೋದ್ರಿಂದ
ಸೊ ಇವ್ರಿಗೆ ಏನಂತ ಕರಿತೀವಿ, ಈ ಜಿಲ್ಲೆಗೆ ನಾವು ಚಾಮರಾಜನಗರ ಅಂತಂದು ಕರಿತೀವಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೊಳ್ರಿ. ಆಮೇಲೆ ಚಾಮರಾಜನಗರ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಹೊಗೇನಕಲ್ ಜಲಪಾತ, ತುಂಬಾ ಇಂಪಾರ್ಟೆಂಟ್ ಯಾವ್ದಂತಂದು ಹೇಳಿದ್ರೆ, ಸೊ ಹೊಗೇನಕಲ್ ಜಲಪಾತ ಅಂತಂದು ಹೇಳ್ತೀವಿ, ಅದು ಏನಂತಂದು ಹೇಳಿದ್ರೆ ಬಾರ್ಡರ್ ಅಲ್ಲಿ ಇದೆ, ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ ಅಲ್ಲಿ ಏನಂತಂದು ಹೇಳಿದ್ರೆ ಹೊಗೇನಕಲ್ ಜಲಪಾತ ಕಂಡು ಬರುತ್ತೆ. ಯಾವ ನದಿಗಿದೆ ಅಂತಂದು ಹೇಳಿದ್ರೆ ಕಾವೇರಿ ನದಿಗಿದೆ, ಇಲ್ಲಿದೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೊಗೇನಕಲ್ ಜಲಪಾತ. ಸೊ ಅದಾದ ನಂತರ ಇನ್ನೊಂದು ಬರುತ್ತೆ ಶಿವನ ಸಮುದ್ರ ಜಲಪಾತ, ನಾನು ಆಗ್ಲೇ ಹೇಳಿದೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಂದು ಹೇಳಿ, ಸೊ ಎರಡು ಬರ್ತಾವ ಗಗನಚುಕ್ಕಿ ಮತ್ತು ಭರಚುಕ್ಕಿ, ಅವುಗಳನ್ನ ಎರಡನ್ನೂ ಸೇರಿಸಿ ಏನಂತಂದು ಹೇಳಿದ್ರೆ ಶಿವನ ಸಮುದ್ರ ಫಾಲ್ಸ್ ಅಂತಂದು ಹೇಳ್ತೀವಿ. ಇದು ಬಾರ್ಡರ್ ಇದರಲ್ಲಿ ಬರುತ್ತೆ, ಚಾಮರಾಜನಗರ ಬಾರ್ಡರ್ ಅಲ್ಲಿ ಬರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಚಾಮರಾಜನಗರ ಅಂತ ಬಂದಾಗ ಎರಡು ಡ್ಯಾಮ್ ಬರ್ತಾವ, ಗುಂಡಲ್ ಡ್ಯಾಮ್ ಅಂತ ಬರುತ್ತೆ, ಇಲ್ಲಿದೆ ನೋಡ್ರಿ. ಇದು ಗುಂಡಲ್ ಡ್ಯಾಮ್ ಯಾವ ನದಿಗಿದೆ ಅಂತಂದು ಹೇಳಿದ್ರೆ ಗುಂಡಲ್ ಡ್ಯಾಮ್ ಗುಂಡಲ್ ನದಿಗೆ ಇದೆ, ಗುಂಡಲ್ ನದಿಗೆ ಏನಂತಂದು ಹೇಳಿದ್ರೆ ಗುಂಡಲ್ ಡ್ಯಾಮ್ ಆಯ್ತಾ. ಸೊ ಅದಾದ ನಂತರ ಇನ್ನೊಂದು ಸುವರ್ಣಾವತಿ ಡ್ಯಾಮ್ ಬರುತ್ತೆ, ಇಲ್ಲಿದೆ ನೋಡ್ರಿ ಸುವರ್ಣಾವತಿ ನದಿ. ಸೊ ಇದಕ್ಕೆ ಏನಂತಂದು ಹೇಳಿದ್ರೆ ಒಂದು ಡ್ಯಾಮ್ ಅನ್ನ ಕಟ್ಟಿದಾರ, ಈ ಡ್ಯಾಮ್ ಇದೆ ಸುವರ್ಣಾವತಿ ಡ್ಯಾಮ್ ಅಂತಂದು ಹೇಳ್ತೀವಿ, ಜಸ್ಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಚಾಮರಾಜನಗರ ಅಂದ ತಕ್ಷಣ ಬಿಳಿಗಿರಿ ರಂಗನ ಹಿಲ್ಸ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಬಿಳಿಗಿರಿ ರಂಗನ ಹಿಲ್ಸ್ ಈ ಏರಿಯಾದಲ್ಲಿ ಏನಂತಂದು ಹೇಳಿದ್ರೆ ಬರುತ್ತೆ. ಸೊ ಇದೊಂದು ಏನಂತಂದು ಹೇಳಿದ್ರೆ ಬಿಳಿಗಿರಿ ರಂಗನ ಹಿಲ್ಸ್ ಇದೊಂದು ಟೈಗರ್ ರಿಸರ್ವ್. ಸೊ ಇದೊಂದು ಏನಂತಂದು ಹೇಳಿದ್ರೆ ಟೈಗರ್ ರಿಸರ್ವ್, ಇವಾಗ ನೀವು ನೋಡಿರ್ಬೋದು ಪ್ರೊಜೆಕ್ಟ್ ಟೈಗರ್ ಅಂತ ಬರುತ್ತೆ 1973. ಸೊ ಅದರ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ 2011 ಇದನ್ನ, ಸೊ ಬಿಳಿಗಿರಿ ರಂಗನ ಹಿಲ್ಸ್ ಅನ್ನ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇದು ಟೋಟಲ್ ಆಗಿ 322 ಏನಂತಂದು ಹೇಳಿದ್ರೆ ಹೆಕ್ಟರ್ ಅಲ್ಲಿ ಇದೆ, ಸ್ಕ್ವೇರ್ ಕಿಲೋಮೀಟರ್ಸ್ ಅಲ್ಲ ಇದು. ಸೊ 322 ಹೆಕ್ಟರ್ಸ್ ಇದೆ. ಸೊ ನಮ್ಗೆ ಎಷ್ಟಿದೆ ಅಂತಂದು ಹೇಳಿ ಅದು ತುಂಬಾ ಇಂಪಾರ್ಟೆಂಟ್ ಆಗಲ್ಲ. ಸೊ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಆಮೇಲೆ ಸೊ ಇಲ್ಲೊಂದು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಬಿಳಿಗಿರಿ ರಂಗನ ಹಿಲ್ಸ್ ಅಲ್ಲಿ, ಅದು ಯಾರು ಅಂತಂದು ಹೇಳಿದ್ರೆ ಸೋಲಿಗರು. ಸೋಲಿಗರು ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಈ ಫಾರೆಸ್ಟ್ ಏರಿಯಾದಲ್ಲಿ ಕಂಡು ಬರ್ತಾರೆ, ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಇದನ್ನು ನೋಡ್ರಿ, ಮಲೈ ಮಹದೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಅಂತಂದು ಹೇಳ್ತೀವಿ, ಮಲೈ ಮಹದೇಶ್ವರ ವನ್ಯಜೀವಿ ಧಾಮ, ಮಲೈ ಮಹದೇಶ್ವರ ವನ್ಯಜೀವಿ ಧಾಮ. ಸೊ ಇದು ಟೋಟಲ್ ಆಗಿ ಏನಂತಂದು ಹೇಳಿದ್ರೆ 906 ಹೆಕ್ಟರ್ಸ್ ಗಳಲ್ಲಿ ಕಂಡು ಬರುತ್ತೆ. ಸೊ 906 ಹೆಕ್ಟರ್ಸ್ ಗಳಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಇದು ಎಲ್ಲಿ ಐತೆ ಅಂತಂದು ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ ಒಳಗಡೆ ಐತೆ. ಸೊ ನಿಯರ್ ಏನಂತಂದು ಹೇಳಿದ್ರೆ ಕಾವೇರಿ ನದಿ ಹತ್ರ. ಸೊ ನೀವಾಗ್ಲೇ ನೀವು ಒಂದು ಇದು ನೋಡಿದ್ರಿ, ಸೊ ಕೆಳಗಡೆ ಏನಂತಂದು ಹೇಳಿದ್ರೆ ಮಲೈ ಮಹದೇಶ್ವರ ಐತೆ, ಇಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರುತ್ತೆ, ಈ ಏರಿಯಾದಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಬರುತ್ತೆ. ನೋಡ್ರಿ ಕಾವೇರಿ ನದಿ ಈ ತರ ಹರಿದು ಹೋಗುತ್ತೆ, ಇದೇನಂತಂದು ಹೇಳಿದ್ರೆ ಸ್ಟ್ಯಾನ್ಲಿ ಜಲ ಇದು ಜಲಾಶಯ, ಸ್ಟ್ಯಾನ್ಲಿ ಜಲ ಇದು ಹೇಳ್ತೀವಿ ನಾವು ಡ್ಯಾಮ್ ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ನೋಡ್ರಿ ಬಿಳಿಗಿರಿ ರಂಗನ್ ಹಿಲ್ಸ್ ಈ ತರ ಫಾರೆಸ್ಟ್ ಏರಿಯಾ ಕಂಡು ಬರುತ್ತೆ. ಸೊ ಅಲ್ಲಿ ಆನೆಗಳು ಕಂಡು ಬರ್ತಾವ, ಇವನ್ ಟೈಗರ್ಸ್ ಕಂಡು ಬರ್ತಾವ. ಆಮೇಲೆ ಇದು ಮಲೈ ಮಹದೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಅಂತಂದು ಹೇಳ್ತೀವಿ, ಇವೆಲ್ಲವೂ ಏನಂತಂದು ಹೇಳಿದ್ರೆ ಸೊ ಇವೆರಡು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡು ಬರ್ತಾವ. ಸೊ ಅದಾದ ನಂತರ ಇಲ್ಲಿ ನೀವು ನೋಡಿರ್ಬೋದು, ಸೊ ಇದೇನಂತಂದು ಹೇಳಿದ್ರೆ ಇದು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಈ ಕಡೆ ಈ ಏರಿಯಾದಲ್ಲಿ ಕಂಡು ಬರ್ತಾವ, ಇದು BRD ಬಿಳಿಗಿರಿ ರಂಗನ ಹಿಲ್ಸ್. ಸೊ ಇಷ್ಟನ್ನ ನೀವು ಏನಂತಂದು ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸೊ ಅದ್ರ ಕೆಳಗಡೆ ಏನಂತಂದು ಹೇಳಿದ್ರೆ ಸತ್ಯಮಂಗಲ ಟೈಗರ್ ರಿಸರ್ವ್ ಕಂಡು ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಒನ್ ಯಾವ್ದಂತಂದು ಹೇಳಿದ್ರೆ ಕೋಲಾರ ಜಿಲ್ಲೆ ಬಗ್ಗೆ. ಸೊ ಇದೇನಂತಂದು ಹೇಳಿದ್ರೆ ಎಂಡ್ ಪಾಯಿಂಟ್ ಗೆ, ಸೊ ಕೋಲಾರದ ಮುಳುಬಾಗಿಲು ಅಂತಂದು ಹೇಳ್ತೀವಿ, ಪೂರ್ವದ ತುದಿ ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ KGF ಗೋಲ್ಡ್ ಮೈನ್ಸ್ ಅಂತಂದು ಹೇಳ್ತೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಸಿಲ್ವರು ಸಿಕ್ಕೈತೆ. ಆಮೇಲೆ ಕೋಲಾರನ್ನ ನಾವೇನಂತ ಕರಿತೀವಿ, ಗೋಲ್ಡನ್ ಲ್ಯಾಂಡ್ ಅಂತಂದು ಕರಿತೀವಿ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಏನಂತಂದು ಹೇಳಿದ್ರೆ ಇಲ್ಲಿ ಕೋಲಾರ ಅಲ್ಲಿ ಒಂದೇನಂತಂದು ಹೇಳಿದ್ರೆ ಬಾವಲಿ ಕಂಡು ಬರುತ್ತೆ, ಬ್ಯಾಟ್ಸ್ ಅಂತಂದು ಹೇಳ್ತೀವಿ ಬಾವಲಿ, ಲೀಪ್ ನೋಸ್ಡ್ ಅಂತಂದು ಹೇಳ್ತೀವಿ. ಇಲ್ಲಿ ಏನ ನೋಡ್ರಿ, ಲೀಪ್ ಅಂತಂದು ಹೇಳಿದ್ರೆ ಎಲೆ ತರ, ಅದ್ರ ನೋಸ್ ಮೇಲೆ ಏನಂತಂದು ಹೇಳಿದ್ರೆ ಒಂಥರ ಎಲೆ ತರ ಕಂಡು ಬರುತ್ತೆ. ಸೊ ಇಲ್ಲಿ ನೀವು ನೋಡಿರ್ಬೋದು ಈ ಡಯಾಗ್ರಾಮ್ ಅಲ್ಲಿ, ಸೊ ಲೀಪ್ ನೋಸ್ಡ್ ಬ್ಯಾಟ್ಸ್ ಗಳು ಕಂಡು ಬರುತ್ತವೆ ಅಂದ್ರೆ ಬಾವಲಿಗಳು. ಸೊ ಎಲೆ ತರವನ್ನ ಹೊಂದಿರುವ ಮೂಗಿನ ಮೇಲೆ ಹೊಂದಿರುವ ಬಾವಲಿಗಳು ಕಂಡು ಬರ್ತಾವ. ಇವು ರೇರ್ ಆಗಿ ಓನ್ಲಿ ಎಲ್ಲಿ ತಂದು ಹೇಳಿದ್ರೆ ಜಸ್ಟ್ ಕೋಲಾರದಲ್ಲಿ ಮಾತ್ರ ಕಂಡು ಬರ್ತಾವ, ಕೋಲಾರ ರೀಜನ್ ಅಲ್ಲಿ. ಸೊ ಇವುಗಳು ಕಂಡು ಬರ್ತಾವ. ಇವು IUCN ಲಿಸ್ಟ್ ಅಲ್ಲಿ ಏನಿದಾವ ಅಂತಂದು ಹೇಳಿದ್ರೆ ಅಳಿವಿನ ಅಂಚಿನಲ್ಲಿ ಇರ್ತಾವ, ಅಳಿವಿನ ಅಂಚಿನಲ್ಲಿ ಇದಾವ. ಸೊ ಅವುಗಳಿಗೋಸ್ಕರ ಕೋಲಾರ ಅಲ್ಲಿ ಏನ್ ಮಾಡಿದಾರೆ ಅಂತಂದು ಹೇಳಿದ್ರೆ ಒಂದು ಅಂದ್ರೆ ರಕ್ಷಣಾ ಸ್ಥಾನವನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಕೋಲಾರ KGF ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ KGF. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದು ಹೇಳಿದ್ರೆ ನೆನ್ಪಿಟ್ಕೋಬೇಕು ಕೋಲಾರ ಅಲ್ಲಿ. ಆಮೇಲೆ ದಾವಣಗೆರೆ ಬರುತ್ತೆ, ದಾವಣಗೆರೆ ಅಂದ ತಕ್ಷಣ ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಹತ್ತಿ ಕಾರ್ಖಾನೆಗಳು ಜಾಸ್ತಿ ಬರ್ತಾವ, ಅದಕ್ಕೋಸ್ಕರ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಸೊ ಜಿಯೋಗ್ರಫಿ ವೈಸ್ ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಏನಂತಂದು ನೆನ್ಪಿಟ್ಕೊಡ್ರಿ. ಆಮೇಲೆ ಬೆಂಗಳೂರು, ಸೊ ಬೆಂಗಳೂರು ಸಿಟಿ ಬಗ್ಗೆ ಇಲ್ಲಿ ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ಪಾಪ್ಯುಲೇಷನ್ ಐತೆ, ಆಮೇಲೆ ಜನಸಾಂದ್ರತೆ ಜಾಸ್ತಿ ಐತೆ. ಸೊ ಇದು ಅಂತ ಬಂದಾಗ ಆಮೇಲೆ ಏನಂತಂದು ಹೇಳಿದ್ರೆ ಇಲ್ಲಿ
ಹೈಟೆಕ್ ಸಿಟಿ ಆಗಿರೋದ್ರಿಂದ ಇದನ್ನ ಸಿಲಿಕಾನ್ ಸಿಟಿ ಅಂತಾನು ಕರೀತಾರ, ಸೊ ಇಲೆಕ್ಟ್ರಾನಿಕ್ ಸಿಟಿ ಅಂತಾನು ಕರೀತಾರ. ಸೊ ಇವುಗಳನ್ನ ಏನಂತಂದ ಹೇಳಿದ್ರೆ ಸ್ವಲ್ಪ ನೀವು ನೆನ್ಪಿಡಬೇಕು. ಬೆಂಗಳೂರು ಅಂದ ತಕ್ಷಣ ಇಲ್ಲಿ ಕೆಲವೊಂದು ಟೂರಿಸಂ ಪ್ಲೇಸಸ್ ಗಳು ಬರ್ತಾವೆ, ಸೊ ಅವುಗಳನ್ನ ನೆನ್ಪಿಟ್ಕೊಳ್ರಿ. ಜಿಯೋಗ್ರಫಿ ವೈಸ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಪಾಪ್ಯುಲೇಷನ್ ಅದು ಇದು. ಆಮೇಲೆ ಏನಂತಂದ ಹೇಳಿದ್ರೆ ಐ ಟಿ ಇಂಡಸ್ಟ್ರೀಸ್ ಗಳೆಲ್ಲ ಬರ್ತಾವ, ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ರಿ. ಆಮೇಲೆ ಬೆಂಗಳೂರು ಅರ್ಬನ್ ಬರುತ್ತೆ, ಸೊ ಇದ್ರ ಬಗ್ಗೆನೂ ಏನು ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ. ನೀವೇನಂತಂದ ಹೇಳಿದ್ರೆ ಸ್ವಲ್ಪ ನೀವೇನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ಏನಂತಂದ ಹೇಳಿದ್ರೆ ನೋಡ್ಕೊಳ್ರಿ. ಸೊ ಇಷ್ಟೇನಂತಂದ ಹೇಳಿದ್ರೆ ನಾವು ಉತ್ತರ ಮೈದಾನ ದಕ್ಷಿಣ ಮೈದಾನ ಅಂತಂದ ಹೇಳ್ತೀವಿ ನೋಡ್ರಿ. ಇಲ್ಲಿವರೆಗೂ ಏನೇನು ಡಿಸ್ಕಷನ್ ಮಾಡಿದ್ವಿ, ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ, ಸೊ ಕರಾವಳಿ ಪ್ರದೇಶವನ್ನ ಏನಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ವಿ, ವೆಸ್ಟರ್ನ್ ಘಾಟ್ಸ್ ಅಥವಾ ಸಹ್ಯಾದ್ರಿ ಅಥವಾ ಮಲ್ನಾಡು ಅಂತಂದ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ ನಂತರ ತುಂಗಭದ್ರಾ ನದಿ ಮೇಲ್ಗಡೆ ಏನಂತಂದ್ರೆ ಉತ್ತರ ಮೈದಾನದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಕೆಳಗಡೆ ದಕ್ಷಿಣ ಮೈದಾನದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ, ಸೊ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ, ಸೊ ಬಗ್ಗೆ ನಾವ್ ಏನ್ ಮಾಡಿದ್ವಿ ಅಂತಂದ ಹೇಳಿದ್ರೆ, ಸೊ ಇಷ್ಟು ದಿನ ಡಿಸ್ಕಷನ್ ಮಾಡಿದ್ವಿ. ಟೋಟಲ್ ಆಗಿ ಎಷ್ಟು ಕ್ಲಾಸ್ ಆಯ್ತು ನೋಡ್ರಿ, ಟೋಟಲ್ ಆಗಿ ಒಂದು 4 to 5, 4 hours, 6 hours ಆಯ್ತು ಅನ್ಕೊಂತೀನಿ. 6 hours ಅಲ್ಲ, ಇವೇ ಟೋಟಲ್ ಆಗಿ 4 classes ಆಗಿದೆ ಅಂದ್ರೆ, ಸೊ 8 to 9, 10 hours ಆಗಿದೆ ಟೋಟಲ್ ಆಗಿ. 10 hours ಅಂತಂದ ಹೇಳಿದ್ರೆ, ಸೊ ಮ್ಯಾಕ್ಸಿಮಮ್ ಆಯ್ತು. ಆಲ್ಮೋಸ್ಟ್ ಎಲ್ಲ ಏನಂತಂದ ಹೇಳಿದ್ರೆ ನಿಮ್ಗೆ, ಸೊ ಡೀಟೇಲ್ಸ್ ಗೊತ್ತಾಯ್ತು ಅನ್ಕೊಂತೀನಿ. ಇನ್ನು ಏನಾದ್ರೂ ಕ್ವಶನ್ಸ್ ಗಳಿದ್ರೆ ನೀವು ಕೇಳ್ಬೋದು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ. ಎನಿ ಕ್ವಶನ್ಸ್? ನೋ ಸರ್. ಓಕೆ, ಸೊ ಇದೇನಂತಂದ ಹೇಳಿದ್ರೆ, ಸೊ ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ, ನಾವು ನದಿ ಜಲಾನಯದ ಪ್ರದೇಶಗಳ ಬಗ್ಗೆ ನೋಡ್ತಾ ಹೋಗೋಣ, ನದಿಗಳ ಬಗ್ಗೆ. ಸೊ ನದಿಗಳ ಪ್ಯಾಟರ್ನ್ ಗಳು, ನಮ್ಮ ಕರ್ನಾಟಕದ ಪ್ಯಾಟರ್ನ್ ಗಳು ಯಾವ್ಯಾವ ಬರ್ತಾವ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ಸೊ ಒಂದೊಂದು ನದಿಗಳ ಬಗ್ಗೆ, ಫಸ್ಟ್ ಕೃಷ್ಣಾ ನದಿ ಬಗ್ಗೆ ನೋಡೋಣ, ಆಮೇಲೆ ಕಾವೇರಿ ನದಿ ಬಗ್ಗೆ ನೋಡೋಣ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಟೋಟಲ್ ಆಗಿ ಫುಲ್ ಡೀಟೇಲ್ ಆಗಿ, ಡೋಂಟ್ ವರಿ, ಯಾವುದೇ ತರದ್ದು ಫೇವ್ರಿ. ಓಕೆ ಸರ್, ಡ್ಯಾಮ್ಸ್ ಗಳ ಬಗ್ಗೆ, ಉಪನದಿಗಳ ಬಗ್ಗೆ, ಪ್ರತಿಯೊಂದನ್ನು ಕೂಡ ಏನಂತಂದ ಹೇಳಿದ್ರೆ ಪಿನ್ ಟು ಪಿನ್ ಏನಂತಂದ ಹೇಳಿದ್ರೆ ನಿಮ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಇವನ್ ಏನಂತಂದ ಹೇಳಿದ್ರೆ, ಇವನ್ ಇವಾಗ ನದಿಗಳಂತ ಬಂದಾಗ ಅಲ್ಲಿ ವೈಲ್ಡ್ ಲೈಫ್ ಸೆಂಚುರೀಸ್ ಗಳನ್ನ ನಾನು ಹೇಳ್ತೀನಿ. ಸೊ ಈ ತರ ಹಿಂಗೆ ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಇದೆ, ಇಲ್ಲಿ ಪಕ್ಷಿಧಾಮ ಇದೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಆದ್ರೆ ಅಷ್ಟೊಂದು ಡೀಟೇಲ್ ಆಗಿ ಕೊಡಲ್ಲ, ಯಾಕಂದ್ರೆ ಈ ಕ್ಲಾಸಸ್ ಗಳಲ್ಲಿ ಎಲ್ಲ ಮುಗ್ದೋಗಿದೆ ಅದು. ಸೊ ನೆನ್ಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಂತಂದ ಹೇಳಿದ್ರೆ ನಾವು ಸಿಗೋಣ. ಸೊ ಅಲ್ಲಿವರೆಗೂ ಏನಂತಂದ ಹೇಳಿದ್ರೆ ರಿಪಿಟೇಷನ್ ಮಾಡ್ರಿ, ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ರಿ. ಸೊ ಥ್ಯಾಂಕ್ ಯು.